गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कङ्कणम् सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपाल चूडामणिः वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने ಹಿರಣ್ಯಕಶಿಪುವಿಗೆ ಕೋಪ ಬಂತು. ಕೋಪದಿಂದ ತನ್ನ ಅಸುರರಿಗೆ ಹೇಳಿಬಿಟ್ಟ, ನೋಡು ಇವನಿಷ್ಟು ದುಷ್ಟ, ತನ್ನ ಅಮ್ಮ ಅಪ್ಪಕ್ಕೆ ದ್ರೋಹ ಮಾಡಿ ನಮ್ಮ ವಂಶಕ್ಕೆ ದ್ರೋಹಿಯಾಗಿರುವ ವಿಷ್ಣುವನ್ನೇ ಸ್ಮರಣ ಮಾಡ್ತಾ ಇದ್ದಾನೆ, ಅದರಿಂದ ಬೇಗ ಇವನನ್ನು ಸಾಯಿಸ್ಬಿಡು ಯಾವುದೇ ಉಪಾಯದಿಂದ. ಹೀಗೆ ಹೇಳ್ತಾನೆ, ನೈಋತಾಸ್ತೆ ಸಮಾಧಿಷ್ಠಾ. ಹೀಗೆ ಹಿರಣ್ಯಕಶಿಪುವಿನ ಆಜ್ಞೆಯನ್ನು ಪಡ್ಕೊಂಡು ಆ ಮಗುವನ್ನು ಕರ್ಕೊಂಡು ಹೋದ. ಅಸುರ ಗುರುಗಳಲ್ಲ ಅಸುರ, ತಗೊಂಡು ಹೋಗಿ ಸಮಾಧಿಷ್ಠ ಭದ್ರ ವೈ ಶೂಲಪಾಣಯ, ಕೈಯಲ್ಲಿ ಶೂಲ, ಶೂಲ ಅಂದರೆ ಏನಿರುತ್ತದೆ, ತ್ರಿಶೂಲ. ಹಾಂ ತ್ರಿಶೂಲ ಅಲ್ಲ, ಒಂದು ಶೂಲನೇ ತ್ರಿಶೂಲ. ಹಾಂ ಹಾಂ ಅದು ಏಕಶೂಲ. ತ್ರಿಶೂಲ ಅಂದರೆ ಶಿವನಿಗೆ, ಶಿವನದೇ ಇರುತ್ತದೆ, ಇವನು ಮಾತ್ರ ಒಂದು ಶೂಲನೇ. ಅದರಿಂದ ಶೂಲಪಾಣಯ, ಕೈಯಲ್ಲಿ ಅಂಥದ್ದು ಏನು ಶೂಲಗಳನ್ನು ಇಟ್ಕೊಂಡು, ಶೂಲಪಾಣಯ ತಿಗ್ಮ ದಂಷ್ಟ್ರ ಕರಾಲ, ನೋಡುವುದಕ್ಕೆ ಮುಖ ಕರಾಲ ಮುಖ, ಹೀಗೆ ಏನದು ಹೊರಗಳಿವೆ ಅಷ್ಟು. ಕರಾಲಾಸ್ಯಾಹ ತಾಮ್ರಶ್ಮಶ್ರು ಶಿರೋರುಹಾಹ, ಅವರು ಕೂದಲುಗಳೆಲ್ಲ ಕೆಂಪು ಕೆಂಪಾಗಿವೆ ಅಂತೆ. ಇದೇನೋ ಒಂದು ವಿಚಿತ್ರ ಲಕ್ಷಣ, ಅಸುರರ ಲಕ್ಷಣ ಎಂದು. ಶಿರೋರುಹ ನದಂತೋ ಭೈರವಾನ್ ನಾದಾನ್, ಭೈರವನ ಹಾಗೆ ನಾದ ಮಾಡ್ತಾ ಇದ್ದಾರಂತೆ ಹಾ ಎಂದು ಕಿರ್ಚುವುದು. ಭೈರವನ ಹಾಗೆ ಶಬ್ದ ಮಾಡುತ್ತಾ ಭಿಂದೀತಿ ವಾದಿನಃ, ಇನ್ನು ನೋಡೋದೇಕೆ ಸಾಯಿಸ್ಬಿಡೋ ಸಾಯಿಸ್ಬಿಡೋ ಹೇಳ್ತಾರೆ ನೋಡಿ, ಅವ ಹಾಗೆ ಜೋರಾಗಿ ಕಿರ್ಚುತ್ತಾರೆ. ಆಸೀನಂ ಚಾಹನನ್ ಶೂಲೈ ಪ್ರಹ್ಲಾದಂ ಸರ್ವಮರ್ಮಸು, ಅಷ್ಟೆ ಅವನ್ನು ತಗೊಂಡು ಹೋಗಿ ಅಲ್ಲಿ ಕೂರಿಸಿಬಿಟ್ಟು ತನ್ನ ಕೈಯಲ್ಲಿ ಎರಡು ಇಬ್ಬರು ಮುಬ್ಬರು ತನ್ನ ಒಂದೊಂದು ಶೂಲ ಇರುತ್ತದೆ ನೋಡು, ಶೂಲ ಅಂದರೆ ಒಂದು ಚುಚ್ಚುವುದಂತ ಇಟ್ಕೊಂಡು ಎಲ್ಲ ಕಡೆ ಚುಚ್ಚಿಬಿಟ್ಟರು. ಯಾರಿಗೆ ತೋಚಿದ್ದವರು ಮೂರು ನಾಲ್ಕು ಜನರು ಅಲ್ಲ ಚುಚ್ಚುತ್ತಾ ಇದ್ದಾರೆ. ಪಾಪ ಒಬ್ಬನೇ ಆ ಚಿಕ್ಕ ಮಗು ಅಲ್ಲೇ ಕುಳಿತಿದ್ದಾನೆ. ಅವರು ಚುಚ್ಚುತ್ತಾ ಇದ್ದರೆ ಸರ್ವ ಮರ್ಮಸು ಎಲ್ಲ ಕಡೆ ಚುಚ್ಚಿಬಿಟ್ಟರು. ಪರೇ ಬ್ರಹ್ಮಣ್ಯ ನಿರ್ದೇಶ್ಯೇ ಭಗವತ್ ಅಖಿಲಾತ್ಮನಿ ಯುಕ್ತ ಆತ್ಮನ್ಯಪಲಾಚಾಸನ್ನ ಪುಣ್ಯಸ್ಯೇವ ಸತ್ಕ್ರಿಯ. ಅವರು ಮಾಡಿರುವ ಪ್ರಯತ್ನದಿಂದ ಅವರೇನು ಸಾಯಲಿಲ್ಲ. ಯಾವುದೋ ಒಂದು ಮಂತ್ರ ಮಾಡುತ್ತಾ ಇದ್ದಂತೆ ಏನೋ ಎಂದು ಅವರಿಗೆ ಏನೋ ಆಗುತ್ತಾ ಇದ್ದಂತೆ ಎಲ್ಲಿ ಚುಚ್ಚಿದರೂ ಅವರಿಗೆ ನೋವಾಗುತ್ತಾ ಇಲ್ಲ, ಅವರು ಸತ್ತು ಹೋಗ್ತಾ ಇಲ್ಲ, ಕೈಕಾಲು ಮುರಿದು ಹೋಗ್ತಾ ಇಲ್ಲ, ಏನೂ ರಕ್ಷಣೆ ಮಾಡ್ತಾ ಇದ್ದೆ ಅವರಿಗೂ ಅರ್ಥವಾಗ್ತಾ ಇಲ್ಲ. ಪರೇ ಬ್ರಹ್ಮಣ್ಯ ನಿರ್ದೇಶ್ಯೇ ಭಗವತ್ಯಖಿಲಾತ್ಮನಿ, ಹಿಂದೆ ನೋಡಿದ್ದೀವಲ್ಲ ನಾವು ಜಡಭರತ, ಜಡಭರತನು ಎಲ್ಲೋ ಸಿಕ್ಕಿಬಿಟ್ಟರೆ ಆ ರಾತ್ರಿ ರಾತ್ರಿ ದೇವಿ ಭದ್ರಕಾಲಿ ದೇವಿಗೆ ನರಬಲಿ ಕೊಡಬೇಕು ಎಂದು ಇವರನ್ನು ಹಿಡ್ಕೊಂಡು ಹೋದರು. ಸ್ನಾನ ಮಾಡಿಸಿ ಎಲ್ಲ ಊಟ ಕೊಡಿಸಿ ಅವರನ್ನು ಸಾಯಿಸೋಕ್ಕೆ ಪ್ರಯತ್ನ ಮಾಡಿದಾಗ ಕಾಲಿ ಬಂತು, ಭದ್ರಕಾಲಿ ಪ್ರತ್ಯಕ್ಷವಾಗಿ ಬಂದು ಇವರನ್ನೇ ಸಾಯಿಸಿಬಿಟ್ಟು ಅವರನ್ನು ಮೋಚನ ಮಾಡಿದ್ದಾರೆ. ಅಂಥದ್ದೇ ಇಲ್ಲಿ ನಡೆಯುತ್ತಾ ಇದೆ. ಆ ಭಗವಂತನು ಇಲ್ಲಿಂದಲೂ ಹೇಗೋ ರಕ್ಷಣೆ ಮಾಡ್ತಾ ಇದ್ದಾನೆ, ಇವರಿಗೆ ಏನು ಚುಚ್ಚಿದ್ದರೂ ಏನೂ ಆಗುತ್ತಾ ಇಲ್ಲ, ಅದು ಪ್ರಹ್ಲಾದನ ಶಕ್ತಿ. ಪ್ರಯಾಸೇ ಅಪಹತೆ ತಸ್ಮಿನ್ ದೈತ್ಯೇಂದ್ರ
ಇಲ್ಲಿ ಒಂದು ವಾಕ್ಯ, ಬ್ರಹ್ಮಣ್ಯ ನಿರ್ದೇಶೇ ಭಗವತ್ಯಖಿಲಾತ್ಮ, ಎಲ್ಲರಲ್ಲಿರುವಂಥ ಆ ಪರಮಾತ್ಮನಲ್ಲೇ ತನ್ನನ್ನು ತಾನು ಸಮರ್ಪಿಸಿಕೊಂಡು ಇದ್ದಾನೆ. ತಾನೆಂಬ ವ್ಯಕ್ತಿಯಾಗಿಲ್ಲ ಪ್ರಹ್ಲಾದ. ಆದ್ದರಿಂದ ಆ ಸರ್ವವ್ಯಾಪಕನಾಗಿದ ಪರಮಾತ್ಮ ಜೊತೆಗೆ ಒಟ್ಟಾಗಿರುವ ಪ್ರಹ್ಲಾದನಿಗೆ ಇವರು ಮಾಡಿದ ಕೆಲಸ ಏನೂ ಕೆಲಸ ಆಗುತ್ತಾ ಇಲ್ಲ, ಪ್ರಭಾವ ಉಂಟಾಗ್ತಾ ಇಲ್ಲ. ಯುಕ್ತಾತ್ಮನ್ಯಫಲ ಆಸನ್ ಅಪುಣ್ಯಸ್ಯೇವ ಸತ್ಕ್ರಿಯಾ. ಪಾಪಾತ್ಮ ಪುಣ್ಯಕರ್ಮ ಮಾಡಿದರೆ ಯಾವ ಪುಣ್ಯಕರ್ಮಕ್ಕೂ ಫಲವಿರಲ್ಲ ಅಂತ ಒಂದು ಉದಾಹರಣೆ ಪಡ್ತಾ ಇದ್ದಾರೆ. ಇವರು ಮಾಡಿರುವ ಪ್ರಯತ್ನಗಳೆಲ್ಲ ಹೇಗೆ ವಿಫಲವಾಗುತ್ತಾ ಇವೆ ಅಂದರೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅತ್ಯಂತ ದುಷ್ಟಾತ್ಮ ಪಾಪಾತ್ಮ ಕೆಲವು ಪುಣ್ಯಕರ್ಮ ಮಾಡಿದ್ದರೂ ಹೇಗೆ ವ್ಯರ್ಥವಾಗುತ್ತವೋ ಹಾಗೆ ಇವರು ಮಾಡಿರುವ ಪ್ರಯತ್ನಗಳೆಲ್ಲ ಪ್ರಹ್ಲಾದನ ಮೇಲೆ ಏನು ಕೆಲಸ ಮಾಡ್ತಾ ಇಲ್ಲ. ಪ್ರಯಾಸೇ ಅಪಹತೆ ತೈಸ್ಮನ್ ದೈತ್ಯೇಂದ್ರ ಪರಿಶಂಕಿತ. ಇವರು ಮಾಡಿರುವ ಪ್ರಯತ್ನಗಳೆಲ್ಲ ವಿಫಲವಾಗಿವೆ. ಅದು ಹೋಗಿ ಹಿರಣ್ಯಕಶಿಪುಗೆ ಹೇಳಿಬಿಟ್ಟರು, ರಾಜರೇ ನಾವೆಲ್ಲ ಮಾಡಿದ್ದೇವೆ, ಏನು ಮಾಡಿದರೂ ಅವರಿಗೆ ಏನೂ ಆಗುತ್ತಾ ಇಲ್ಲ. ಏನು ಕಲ್ಲಾಗಿದ್ದನ ಏನದ, ಅವರ ಶರೀರ ಕಲ್ಲ ಏನು, ನಾವು ಏನು ಚುಚ್ಚಿದ್ದರೂ ಅವ್ರಿಗೆ ಏನು ನೋವು ಇಲ್ಲ, ಅಳುವುದೂ ಇಲ್ಲ, ಏನಿಲ್ಲ, ಏನಾಗುತ್ತಾ ಇದೆ ನಮಗೂ ಅರ್ಥವಾಗ್ತಾ ಇಲ್ಲ, ನಮಗೂ ಆಶ್ಚರ್ಯವಾಗ್ತಾ ಇದೆ. ಪ್ರಯಾಸೇ ಅಪಹತೆ ತಸ್ಮಿನ್, ಪ್ರಯತ್ನವು ಹೀಗೆ ವಿಫಲವಾದಾಗ ದೈತ್ಯೇಂದ್ರ ಪರಿಶಂಕಿತ, ಆ ದೈತ್ಯ ರಾಜನಾದ ಹಿರಣ್ಯಕಶಿಪುಗೆ ಏನು ಸಂದೇಹ ಬಂತು, ಏನಪ್ಪ ಇದು ಏನಾಗುತ್ತಾ ಇದೆ. ಚಕಾರ ತದ್ವಯೋಪಾದಾನ್ ನಿರ್ಬಂಧೇನ ಯುಧಿಷ್ಠಿರ. ಈಗ ಅವರಿಗೆ ಇನ್ನೂ ಸಿಟ್ಟು ಬಂತು, ಹಠದಿಂದ ಇನ್ನೂ ಹೆಚ್ಚೆಚ್ಚು ಮಾಡಿಸುವಕ್ಕೆ ಶುರು ಮಾಡಿದ. ಇವರು ಮೊದಲು ಮಾಡಿರುವ ಪ್ರಯತ್ನಗಳು ವ್ಯರ್ಥವಾದಾಗ ಇನ್ನು ಹೆಚ್ಚು ಹೆಚ್ಚು ಮಾಡೋಣ ಎಂದು ಹಠದಿಂದ ಮಾಡಿಸ್ತಾ ಇದ್ದ. ತುಂಬ ಹಠ. ಏನು ದಿಗ್ಗಜೈರ್ ದಂದಶೋಕೈಶ್ಚ, ದೊಡ್ಡ ದೊಡ್ಡ ಆನೆಗಳಿಂದ ಏನದು ತುಳಿಸುವುದ ಪಾದಗಳಿಂದ, ಕಾಳದಿಂದ ತುಳಿಸಿದಾನೆ. ದಿಗ್ಗಜೈಹಿ ದಂದಶೋಕೈಹಿ, ಹಾವುಗಳಿಂದ ಕಚ್ಚಿಸಿದ್ದಾನೆ. ದಿಗ್ಗಜೈಹಿ ದಂದಶೋಕೈಹಿ, ದಂದಶೋಕ ಹಾವುಗಳು, ದಿಗ್ಗಜ ಅಂದರೆ ದೊಡ್ಡ ದೊಡ್ಡ ಗಜಗಳು. ದಿಗ್ಗಜೈರ್ ದಂದಶೋಕೈಶ್ಚ ಅಭಿಚಾರಾವ ಪಾತನೈಹಿ. ಅಭಿಚಾರ ಅಂದರೆ ಯಾವುದೋ ಯಜ್ಞ ಮಾಡಿ ಇವನಿಗೆ ಕೆಟ್ಟದಾಗಲಿ ನಾಶವಾಗಲಿ ಎಂದು ಕೆಲವು ಯಜ್ಞಗಳಿರುತ್ತವೆ, ಆ ಮಂತ್ರಗಳಿಂದ ಮಾಡಿಸಿದ್ದರು. ಏನಾಗುತ್ತಾ ಇಲ್ಲ. ಕೆಲವರಿಗೆ ಮಂತ್ರಶಕ್ತಿಗಳಿರುತ್ತವೆ ನೋಡಿ, ಇನ್ನೊಬ್ಬರ ಮೇಲೆ ಅವರಿಗೆ ಗಾಯವಾಗಲಿ, ಅವರಿಗೇನು ನೋವಾಗಲಿ, ರೋಗ ಬರಲಿ, ಏನು ಪಿಶಾಚ ಹಿಡಿಯಲಿ ಇತ್ಯಾದಿಗಳೇನೋ ಮಾಡ್ತಾರೆ. ಯಾವ ಪಿಶಾಚ ಕೆಲಸ ಮಾಡ್ತಾ ಇಲ್ಲ. ಕೆಲವರು ಮಾಡ್ತಾರೆ ಏನೇನೋ ಶಕ್ತಿಗಳು, ಯಾವ ಶಕ್ತಿ ಕೆಲಸ ಮಾಡ್ತಾ ಇಲ್ಲ ಅವರ ಮೇಲೆ. ಅವಪಾತನೈಹಿ ಮೇಲಿನಿಂದ, ಪರ್ವತ ಮೇಲಿನಿಂದ ಅವನು ತಳ್ಳುತ್ತಾ ಇದ್ದಾರೆ. ಅವಪಾತನೈಹಿ ಮಾಯಾಭಿಹಿ, ಏನೇನೋ ಅಸುರರನ್ನು ತರಿಸಿ ಮಾಯ ಮಾಡಿದ್ದಾರೆ, ಆಗಲಿಲ್ಲ. ಸನ್ನಿರೋದೈಹಿ, ಕೆಲವು ಒಂದು ರೂಮ್ನಲ್ಲಿ ಕಟ್ಟು ಹಾಕಿದ್ದಾರೆ, ಕೆಲವು ದಿವಸ ಏನಿಲ್ಲ, ಊಟ ಇಲ್ಲ, ಏನಿಲ್ಲ, ರೂಮ್ನಲ್ಲೇ ಕಟ್ಟಿ ಹಾಕು. ಹಗ್ಗ ಒಂದು ಕಂಬಕ್ಕೆ ಹಾಗೆ ಕಟ್ಟಿಟ್ಟರು ಅಥವಾ ಒಂದು ರೂಮ್ನಲ್ಲಿ ಬಂಧಿಸಿಟ್ಟರು. ಸನ್ನಿರೋದೈಹಿ ಗರದಾನೈಹಿ, ವಿಷ ಕೊಟ್ಟು ನೋಡಿದ್ದರು, ಆಗಲಿಲ್ಲ. ಉಪವಾಸ ಮಾಡಿಸಿದ್ದರು, ಅದೂ ಆಗಲಿಲ್ಲ. ವಿಷ ಮಾಡಿಸಿದ್ರೆ ಅವ್ರಿಗೆ ಏನಾಗ್ತಾನೇ ಇಲ್ಲ. ಏನು ಮಾಡ, ಇದೇನಪ್ಪ ಇಷ್ಟು ಮಾಡಿದ್ದರೆ ಏನಾಗ್ತಾ ಇಲ್ಲ. ಗರದಾನೈರ ಭೋಜನೈಹಿ, ಇಲ್ಲೆಲ್ಲ ಅಷ್ಟಸಿದ್ಧಿಗಳಿದ್ದಂತೆ ಇವೆ. ಅಷ್ಟಸಿದ್ಧಿಗಳಿರುವ ವ್ಯಕ್ತಿ ಮೇಲೆ ನೀವು ಏನು ಮಾಡಿದರೂ ಯಾವ ಕೆಲಸ ಆಗಲ್ಲ, ಯಾವುದು ಎಫೆಕ್ಟ್ ಆಗಲ್ಲ, ಎಲ್ಲವೂ ವಿಫಲವಾಗ್ತದೆ. ಅದು ಸಾಕ್ಷಾತ್ ಪರಮಾತ್ಮ ಸ್ವರೂಪನೇ ಆಗಿರುವ ಪ್ರಹ್ಲಾದನಲ್ಲಿ ಭಗವಂತನೇ ನಿಶ್ಚಯ ಮಾಡಿಕೊಂಡ, ನಾನು ಇವರನ್ನು ರಕ್ಷಿಸಬೇಕು ಅಷ್ಟೇ. ಈಗ ಏನು ಮಾಡಿದರೂ ಏನು ನಡೆಯಲ್ಲ. ಹಿಮವಾಯುವಗ್ನಿ ಸಲಿಲೈ, ಮಿಂಚು ಹೇಳ್ತಾರೆ, ಐಸ್ ಹಾಂ, ಆ ಐಸ್ ಗಡ್ಡೆಗಳು ತಂದು ಅದರ ಮೇಲೆ ಅವರನ್ನು ಹಾಕಿಬಿಟ್ರು, ಅಲ್ಲೇ ಕುರಿಸಿಬಿಟ್ರು ಗಂಟೆ ಎರಡೆರಡು ಗಂಟೆ, ಏನಾಗಲಿಲ್ಲ. ಹಿಮ ವಾಯು ಅಂದರೆ ಗಾಳಿಯಲ್ಲಿ ಅವರಿಗೆ ಬಿಸಾಕುವುದು, ಏನೋ ಮಾಡುವುದು. ಅಗ್ನಿಯಲ್ಲಿ ಬಿಸಾಕು, ಜೋರಾಗಿ ಗಾಳಿ ಬೀಸುವ ಹಾಗೆ ಮಾಡಿದ್ದ, ಅಗ್ನಿಯಲ್ಲಿ ಬಿಸಾಕಿದ್ದಾರೆ, ನೀರಿನಲ್ಲಿ ಮುಳುಗಿಸಿದ್ದಾರೆ, ಸಾಯಲಿಲ್ಲ. ಬಂದು ನೀರಿನಲ್ಲಿ ಹಾಕಿಬಿಟ್ರು ಅವರು, ಸ್ವಲ್ಪ ಹೊತ್ತು ಕಾಗ ಹೊರಗೆ ಬಂದ, ಏನು ಸಾಯಲಿಲ್ಲ. ಇದೇನಪ್ಪ, ಏನು ಮಾಡಿದರೆ ಆಗ್ತಾ ಇಲ್ಲ. ಅಷ್ಟಸಿದ್ಧಿಗಳಿದ್ದರೆ ಹೀಗೆ ಆಗ್ತದೆ, ಉಸಿರು ನಿಲ್ಲಿಸಿಬಿಟ್ರು ಹಾಗೆ ಬದುಕುತ್ತಾನೆ ಅಲ್ಲ. ಈಗ ಮಗು ಹಿಡಿದು ಬಾಯಿ ಹಿಡಿದು ಉಸಿರಾಗದೇ ಇದ್ದರೂ ಹಾಗೆ ಇರ್ತಾನೆ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬದುಕುತ್ತಾನೆ. ಇದೇನು ಮಾಡಬೇಕು, ಈಗಾದರೆ ಏನು ಮಾಡೋಕ್ಕಾಗ್ತದೆ ಅಲ್ಲವೇ. ಹಿಮವಾಯಿ ವಗ್ನಿಸಲಿಲ್ಲ, ಈ
ಪರ್ವತಾಕ್ರಮಣೈರಪಿ ಪರ್ವತ ಪರ್ವತ ಹತ್ತಿ ಅಲ್ಲಿಂದ ಅವನು ಹಾಕಿದ್ದಾರೆ, ಕೆಳಗೆ ಬಿಸಾಕಿದ್ದಾರೆ. ನ ಶಶಾಕ ಯದಾ ಹಂತುಂ ಅಪಾಪಮಸುರಸ್ಸುತಂ, ನಿಷ್ಪಾಪವಾಗಿರುವ ಪ್ರಹ್ಲಾದನಿಗೆ ಯಾರ ಮೇಲೆ ಕೋಪವಿಲ್ಲ, ದ್ವೇಷವಿಲ್ಲ. ನೋಡಿ, ಪಾಪವಿದ್ದರೆ ಆ ಪಾಪವನ್ನು ನೆಪ ಮಾಡಿಕೊಂಡು ಇನ್ನೊಬ್ಬರು ನಮಗೆ ಕೆಟ್ಟದು ಮಾಡಿದ್ದರೆ ಅದು ನಮ್ಮ ಮೇಲೆ ಕೆಲಸ ಮಾಡುತ್ತದೆ. ನೋಡಿದ್ದೀರಾ, ಇನ್ನೊಬ್ಬರು ನಮಗೆ ಏನಾದರೂ ಕೆಟ್ಟದು ಮಾಡುವಕ್ಕೆ ಹೋದರೆ ಕೆಟ್ಟ ಕರ್ಮ, ಅದು ನಮ್ಮ ಮೇಲೆ ಪ್ರಭಾವ ಯಾವಾಗ ಉಂಟು ಮಾಡುತ್ತದೆ? ನಮ್ಮದು ಏನೋ ಸ್ವಲ್ಪ ಪಾಪ ಇದ್ದರೆ ನಮ್ಮ ಪಾಪದ ಫಲ ಇವರ ಪ್ರಯತ್ನವನ್ನು ನೆಪವಾಗಿಟ್ಟುಕೊಂಡು ನಮ್ಮ ಪಾಪದ ಫಲ ನಮಗೆ ಬರುತ್ತದೆ. ನಮಗೇಕೆ ಆಗುತ್ತದೆ ಇಂಥವರು ಯಾರೋ ಕೆಟ್ಟದು ಮಾಡಿದ್ದರೆ? ಪ್ರಹ್ಲಾದನಿಗೆ ಏಕೆ ಆಗಲಿಲ್ಲ? ನಮ್ಮದು ಹಿಂದಿನ ಪಾಪ ಇದ್ದರೆ ಆ ಪಾಪ ಇವರ ನೆಪದಿಂದ ಆ ಪಾಪ ಫಲ ನಮಗೆ ಕೊಡುತ್ತದೆ. ಹಿಂದಿನ ಪಾಪ ಇಲ್ಲದಿದ್ದರೆ ಇನ್ನೊಬ್ಬರು ನಮ್ಮನ್ನು ಸಾಯಿಸೋಕ್ಕೆ ಪ್ರಯತ್ನ ಮಾಡೋದು, ಕೆಲವೊಮ್ಮೆ ನೋಡಿ ಬಾಂಬು ಹಾಕುತ್ತಾರೆ, ಬಾಂಬ್ ಪಕ್ಕಕ್ಕೆ ಹೋಗ್ತದೆ, ಇವರು ಇಲ್ಲಿ ಹೋಗ್ತಾನೆ ಬದುಕಿ ಹೋಗ್ತಾರೆ, ಮನೆ ಬೀಳುತ್ತದೆ ಸಾಯಲ್ಲ, ಭೂಕಂಪವಾಗಿ ಬೀಳುತ್ತಾರೆ ಬದುಕಿ ಬರುತ್ತಾರೆ. ಹೇಗೆ? ಅವರಿಗೆ ಪಾಪ ಇಲ್ಲ ಅಂದರೆ ಅವರಿಗೆ ಆಯುಷ್ಯ ಮುಗಿಯಲಿಲ್ಲ. ಎಲ್ಲೋ ಹೋಗುತ್ತಾನೆ, ಚಿಕ್ಕ ಮಕ್ಕಳು, ದೊಡ್ಡ ಜಲಪೂರ, ಜಲಪೂರ ಹೇಳ್ತಾರ, ಜಲಪ್ರಳಯ, ಜಲಪೂರ ಅಂದರೆ ಒಂದು ಸೈಕ್ಲೋನ್ ಬರುತ್ತದೆ ನೋಡಿ, ಜಲಪೂರ ಬಂದಾಗ ಚಿಕ್ಕ ಮಕ್ಕಳು ಅವರೇನೋ ಅದ ತೊಟ್ಟಿಲು ಜೊತೆಗೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾಯಿ, ಕಿಲೋಮೀಟ್ರ್ ಕಿಲೋಮೀಟ್ರ್ ಹೋಯಿತು, ಎಲ್ಲೋ ಹೋಗಿ ಎಲ್ಲ ಸಿಕ್ಕಾಕೊಂಡಿತ್ತು, ಯಾರೋ ಕಂಡು ಬಂದರು, ಯಾರು ಬದುಕಿದ್ರು, ಮಿಕ್ಕ ಮನೆ ಮನೆ ಹೋಯಿತು, ಆ ಚಿಕ್ಕ ಮಗು ಬದುಕಿದ, ತಿಂಗಳು ಮಗು. ಇದನ್ನು ಏನು ಹೇಳಬೇಕು ಅಂದರೆ ಅವರಿಗಿನ್ನು ಆಯುಷ್ಯ ಇದೆ. ಇಂಥದ್ದು ಭಯಂಕರವಾದ ಭೂಕಂಪವಾಗಲಿ, ಬೆಂಕಿಯಲ್ಲಿ ಕೆಲವರು ಮೇಲಿನಿಂದ ಬಿದ್ದು ಬಿಡುತ್ತಾರೆ ಗೊತ್ತಾ, ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರ್ ಬಿದ್ದರೆ ಮಿಕ್ಕ ಜನ ಸತ್ತು ಹೋಗ್ತಾರೆ, ಒಬ್ಬ ಮಗುಕ್ಕೇನಾಗಲಿಲ್ಲ, ಏನು ಒಂದು ಚೂರು ಬಿಟ್ಟಾಗಲಿಲ್ಲ. ದೊಡ್ಡ ಆಕ್ಸಿಡೆಂಟ್ ಆಗ್ತದೆ, ಕಾರ್ನಲ್ಲಿ ಬಸ್ನಲ್ಲಿ ಬಿದ್ದು ಬೀಳ್ತಾರೆ, ಏನಾಗಲ್ಲ. ಅಂದರೆ ಅವರಿಗೆ ಗಾಯವಾಗುವ ಪಾಪ ಇಲ್ಲ, ಪಾಪ ಇದ್ದರೆ ಆ ಪಾಪ ಫಲ ಈಗ ಕೆಲವೊಮ್ಮೆ ಆ ಪಾಪಗಳು ಪರಿಪಕ್ವವಾಗಬೇಕಾಗ್ತದೆ, ಹಣ್ಣಾಗಬೇಕಾಗ್ತದೆ. ಅವರು ಪಾಪವಿಲ್ಲವೋ ಅಥವಾ ಪಕ್ವವಾಗಲಿಲ್ಲ, ಈಗ ಅನುಭವಿಸುವಕ್ಕೆ ಟೈಮ್ ಬಂದಿಲ್ಲ. ಅದರಿಂದ ಅವರು ಏನು ಪ್ರಯತ್ನ ಮಾಡಿದ್ದರೆ ಅದು ವ್ಯರ್ಥವಾಗ್ತದೆ, ಯಾವುದೋ ಒಂದು ರೂಪವಾಗಿ ಬದುಕಿ ಬರ್ತಾರೆ. ವಿಮಾನ ಮೇಲದಿಂದ ಬೀಳುತ್ತಾರೆ, ಎಷ್ಟೋ ಜನರು ಸತ್ತು ಹೋಗ್ತಾರೆ, ಕೆಲವರು ಬದುಕಿ ಬರ್ತಾರೆ. ಆಗುತ್ತದೆ, ಬೆಂಕಿಯಲ್ಲಿ ಬಿದ್ದವರು, ಏನು ಪರ್ವತದಿಂದ ಬಿದ್ದವರು, ಎಲ್ಲೆಲ್ಲೋ ಆಗುತ್ತಾರೆ, ಬದುಕಿ ಬರ್ತಾರೆ, ಆಶ್ಚರ್ಯ. ಹಾಗೆ ನಮ್ಮ ಪಾಪ ಆಯುಷ್ಯ ಮುಗಿಯುವುದೋ ಗಾಯವಾಗುವುದೋ ನೋವಾಗುವುದೋ ಪಾಪ ಇದ್ದಿದ್ದರೆ ಇನ್ನೊಬ್ಬರ ಪ್ರಯತ್ನಗಳು, ಪ್ರಕೃತಿ ಮಾಡಿರುವ ಪ್ರಯತ್ನರಾಗಲಿ, ಮನುಷ್ಯರು ಮಾಡಿರುವ ಪ್ರಯತ್ನವಾಗಲಿ, ನಮ್ಮನ್ನು ಹಿಂಸಿಸುವುದಕ್ಕೆ ಸಾಯಿಸುವುದಕ್ಕೆ ಮಾಡಿರುವ ಪ್ರಯತ್ನಗಳು ನಮ್ಮ ಹಿಂದಿನ ಪಾಪವನ್ನು ಬಳಸಿಕೊಂಡು ಈ ನೆಪದಿಂದ ಆ ಪಾಪ ಫಲ ಬಂದುಬಿಡುತ್ತದೆ. ಪಾಪವಿಲ್ಲ, ಎಷ್ಟು ಭಯಂಕರ ಕಷ್ಟ ಕೊಡಲಿ, ಅದು ಏನು ಕೆಲಸ ಮಾಡಲಿ, ಅದೇ ಹೇಳ್ತಾ ಇದ್ದಾರೆ. ಇವರಿಗೆ ಪಾಪ ಇಲ್ಲ, ಅತ್ಯಂತ ಶುದ್ಧ, ನಿರಂತರ ಭಗವದ್ಭಕ್ತ, ಭಗವಂತನ ರಕ್ಷಣೆ ಇದೆ, ಪಾಪವಿಲ್ಲ, ಮಾಡಿರುವ ಪ್ರಯತ್ನವೆಲ್ಲ ವ್ಯರ್ಥವಾಗ್ತಾ ಇದೆ, ವ್ಯರ್ಥವಾಗ್ತಾ ಇದೆ, ಏನೂ ಆಗಲ್ಲ, ಏನೂ ಆಗಲ್ಲ. ದೊಡ್ಡ ಆಕ್ಸಿಡೆಂಟಿಂದ ಬದುಕಿ ಬರುತ್ತಾರೆ, ಸಣ್ಣದಿಂದಲೇ ದೊಡ್ಡ ಗಾಯಾಗಿ ಏನೂ ಗಾಯವಾಗುತ್ತೆ, ಸುಮ್ಮನೆ ಏನೋ ಸ್ವಲ್ಪ ಇಂಥ ಪುಸ್ತಕದಂಥದ್ದು ಹೊಡೆಯುತ್ತಾರೆ, ಇಷ್ಟು ಪೆಟ್ಟಾಗಿಬಿಡ್ತದೆ, ಅಷ್ಟೇ ಗಾಯವಾಗಿ ಪ್ರಾಣನೇ ಹೋಗ್ತದೆ, ಅಷ್ಟೇ ಪುಸ್ತಕದಿಂದ ಪ್ರಾಣ ಹೋಗ್ತದೆ ಹೋಗ್ತದೆ, ಹೇಳಕ್ಕಾಗ ನೆಪ ಅಷ್ಟೆ. ಅವರಿಗೆ ಪಾಪ ಪರಿಪಕ್ವವಾಯಿತು, ಈ ಪುಸ್ತಕ ನೆಪ ಆಯಿತು ಅಷ್ಟೇ, ಸುಮ್ಮನೆ ಪುಸ್ತಕ ಹೊಡೆಯುವ ಅಷ್ಟೇ. ದೊಡ್ಡ ಪೆಟ್ಟಾಗ್ತದೆ, ಆಸ್ಪತ್ರೆಗೆ ಹೋಗ್ತಾರೆ, ಹೂ ಎಲ್ಲ ಗಾಯ ಆಯಿತು, ಏನೋ ಆಯಿತು, ಏನೋ ಏನೋ ಮಾಡ್ತಾರೆ, ಏನು ಮಾಡಿದ್ರು ಹೋಗಲ್ಲ, ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಇನ್ನೂ ದೊಡ್ಡದಾಗ್ತದೆ ಅಂದರೆ ಅಷ್ಟೇ ಹೋಗಿ ಹೋಗ್ತಾರೆ, ಮರುದಿನ ಹೋಗುತ್ತಾನೆ. ಇದೇನಪ್ಪ ಯಾವುದಿಂದ ಅಂದರೆ ಸಣ್ಣ ಪುಸ್ತಕ ಪೆಟ್ಟಿನಿಂದ ಹೋಗುತ್ತಾನೆ, ಹೋಯ್ತು. ಕೆಲವೊಮ್ಮೆ ಸಣ್ಣದಿಂದ ಹೋಗುತ್ತದೆ, ಕೆಲವೊಮ್ಮೆ ದೊಡ್ಡದು ಮಾಡಿದ್ರೆ ಬದುಕಿ ಬರ್ತಾರೆ. ಆಗುತ್ತದೆ ಅಲ್ಲ, ಪ್ರಾಕೃತಿಕ ಗಾಯಗಳಾಗಿದ್ದರು, ಮನುಷ್ಯರ ಪ್ರಯತ್ನಗಳಾಗಿದ್ದರು ಬದುಕಿ ಬಂದಿರುವವರಿದ್ದಾರೆ. ಅದೇ ಹೇಳ್ತಾ ಇದ್ದಾರೆ, ಪಾಪವಿಲ್ಲದಿದ್ದರೆ ಏನಾಗಲ್ಲ, ಭಗವಂತನ ರಕ್ಷಣೆ ಇದೆ, ಇವರಿನ್ನೂ ಬದುಕಬೇಕು, ನೀವು ಏನೇ ಮಾಡು ರಕ್ಷಣೆ ಆಗ್ತದೆ, ಅದು ಭಗವಂತನ ಮಹಿಮೆ. ಆದ್ದರಿಂದ ಹಿಮವಾಯು ಅಗ್ನಿ ಸಲಿಲೈ ಪರ್ವತಾಕ್ರಮಣೈರಪಿ ನ ಶಶಾಕ ತದಾಹಂತುಂ ಅಪಾಪಮಸುರಸ್ಸುತಂ. ಅಪಾಪ ಅತ್ಯಂತ ಪಾಪರಹಿತ, ಅದಕ್ಕಾಗಿ ಏಕೆ ಈ ಮಾಡಿರುವ ಪ್ರಯತ್ನಗಳೆಲ್ಲ ಅವರ ಮೇಲೆ ಪ್ರಭಾವವನ್ನು ಏಕೆ ಉಂಟಾಗಲಿಲ್ಲ ಅಂದರೆ ಅಪಾಪ, ಒಂದು ಮಾತು ಹೇಳ್ತಾನೆ ವೇದವ್ಯಾಸ, ಅಪಾಪ, ಶುದ್ಧನಾಗಿದ್ದಾನೆ, ಒಂದು ಚೂರು ಪಾಪವಿಲ್ಲ, ಯಾವ ಪ್ರಯತ್ನ ಕೆಲಸ ಮಾಡಲ್ಲ, ಅಪಾಪ, ಶುದ್ಧ ಮಾತು ನೋಡಿ. ಹಂತುಂ ಅಪಾಪಂ, ಅವರಿಗೆ ಪಾಪವಿಲ್ಲ ಪ್ರಹ್ಲಾದನಿಗೆ. ಪಪಾಪಮಸುರಸ್ಸುತಂ ನ ಶಶಾಕ ಯದಾ ಹಂತುಂ
ಅಪಾಪಮಸುರಸ್ಸುತಂ ಚಿಂತಾಂ ದೀರ್ಘತನಾಂ ಪ್ರಾಪ್ತಸ್ತತ್ಕರ್ತುಂ ನಭ್ಯಪದ್ಯತ. ಅವರಿಗೆ ದೊಡ್ಡ ಚಿಂತ, ಯಾರಿಗೆ? ಹಿರಣ್ಯಕಶಿಪುವಿಗೆ. ಇದೆಲ್ಲ ಬಂದು ಹೇಳಿದ್ದಾರೆ. ಏನೇನು ಮಾಡಿದ್ದರೋ ಎಲ್ಲ ಸೂಕ್ಷ್ಮವಾಗಿ ವಿವರವಾಗಿ ಹೇಳಿದ್ದಾರೆ. ನಾನು ಹೀಗೆ ಮಾಡಿ ನೋಡಿದೆ, ಕಲ್ಲಿನಿಂದ ಹೊಡೆದೆ, ಇದು ಏನದು ಶೂಲದಿಂದ ಚುಚ್ಚಿ ನೋಡಿದೆ, ಒಂದು ಸಲ ಅಲ್ಲ ನಾಲ್ಕಾರು ಸಲ, ಏನೋ ಸ್ವಲ್ಪ ಜಾರಿ ಹೋಯಿತು ಅಂದ್ಕೊಂಡು ಮತ್ತೆ ಮತ್ತೆ ಚುಚ್ಚಿ ನೋಡಿದೆ, ಏನಾಗುತ್ತಾ ಇಲ್ಲ. ಕಲ್ಲಿನಿಂದ ಹೊಡೆದೆ, ವಿಷ ಹೊಡೆದೆ, ಏನೋ ಮಾಡಿದೆ, ನೀರಿನಲ್ಲಿ ಹಾಕಿದ್ದೀವಿ, ಬೆಂಕಿನಲ್ಲಿ ಹಾಕಿದ್ದೀವಿ, ಎಲ್ಲ ಮಾಡಿ ನೋಡಿದ್ದೀವಿ, ಏನಾಗ್ತಾ ಇಲ್ಲ. ಎಲ್ಲ ವಿವರವಾಗಿ ಹೇಳಿದ್ದರು ಹಿರಣ್ಯಕಶಿಪುಗೆ ಬಂದು. ಹಿರಣ್ಯಕಶಿಪು ಎಲ್ಲರನ್ನು ಕೇಳಿ 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 ಕೇಳಿ, ಇದೇನಪ್ಪ ಇಂಥದ್ದು ನಾವು ಎಲ್ಲಿ ಕೇಳಲಿಲ್ಲ, ಏನಾಗ್ತಾ ಇದೆ, ಇದು ಏನಾಗ್ತಾ ಇದೆ, ಅವ್ರಿಗೂ ಆಶ್ಚರ್ಯವಾಗ್ತಾ ಇದೆ. ಅವ್ರು ಏನು ಮಾಡಬೇಕು ತೋರಿಸ್ತಾ ಇಲ್ಲ. ಒಂದು ಸಲ ಏನಂದರೆ, ಇವನೇನು ನಮ್ಮ ಶತ್ರು ಪಕ್ಷ ಹೋಗ್ತಾ ಇದ್ದಾನೆ, ಇವನಿಗೆ ಇಷ್ಟು ಬಲ ಎಲ್ಲಿಂದ ಬಂತು, ಈ ಚಿಕ್ಕ ಮಗುಗೆ ಈ ಅಷ್ಟು ಸಿದ್ಧಿಗಳು ಎಲ್ಲಿಂದ ಬಂತು, ಇವನಿಗೆ ಇಷ್ಟು ಶಕ್ತಿ, ಇಷ್ಟು ಸಾಮರ್ಥ್ಯ, ಏನು ಮಾಡಿದ್ದರೂ ಏನಾಗ್ತಾ ಇದೆ. ಚಿಕ್ಕ ಮಗು ಏಕೆ ಹೇಳ್ತಾ ಇದ್ದೀವಿ ಅಂದರೆ, ದೊಡ್ಡವರಾದರೆ ಏನೋ ತಪಸ್ಸು ಮಾಡಿಕೊಂಡು ವಿಶ್ವಾಮಿತ್ರನ ಹಾಗೆ ಏನೋ ತಪೋಬಲದಿಂದ ರಕ್ಷಿಸ್ಕೊಳ್ತಾನೆ. ಈ ಚಿಕ್ಕ ಮಗುಗೆ ಪುಣ್ಯಬಲ ಎಲ್ಲಿ? ಯಾವ ತಪಸ್ಸು ಮಾಡಲಿಲ್ಲ, ಯಜ್ಞ ಇಲ್ಲ, ಪೂಜೆ ಇಲ್ಲ, ಮಂತ್ರ ಇಲ್ಲ, ಇವರಿಗೆ ಯಾರು ಯಾವನ್ನು ಉಪನಯನವೇ ಆಗಲಿಲ್ಲ. 5 ವರ್ಷ ಹುಡುಗ, 8 ವರ್ಷ ಹುಡುಗ ಆದರೆ ಉಪನಯನ ಮಾಡಿ ಗುರುಕುಲ ಕಲಿಸಿ ಏನೋ ಮಂತ್ರ ಹೇಳಿಕೊಟ್ಟರೆ ಆನಾದರೂ ಆಗುತ್ತದೆ. ರಾಮಚಂದ್ರನಿಗೆ ವಿಶ್ವಾಮಿತ್ರ ಬಲ ಅತಿಬಲ ಇತ್ಯಾದಿ ಮಂತ್ರಗಳನ್ನು ಕೊಡ್ತಾನೆ. ಆ ಮಂತ್ರಗಳು ಬೇಗ ಸಿದ್ಧಿ ಆಗ್ತವೆ, ಒಂದು ದಿವಸಕ್ಕೆ ಸಿದ್ಧಿ ಆಗ್ತವೆ. ಸಿದ್ಧಿ ಆದಾಗ ಹಸಿವಾಗಲ್ಲ, ಎಷ್ಟು ತಿಂಗಳಾದರೂ ಹಸಿವಾಗಲ್ಲ, ಅಂಥ ಸಿದ್ಧಿಗಳಿರುತ್ತೆ, ಹಸಿವಾಗಲ್ಲ. ಎಷ್ಟೋ ದಿವ್ಯ ಅಸ್ತ್ರಗಳು, ಹಸಿವಾಗದೇ ಇರುವ ಮಂತ್ರಗಳು, ಇಂಥದ್ದು ತುಂಬ ಹೇಳ್ಕೊಟ್ಟು. ಅದರಿಂದ ಆಗಬಹುದು ಈ ಚಿಕ್ಕ ಮಗುಗೆ ಯಾರು ಬೇರೆ ಹೊರಗೆ ಹೋಗಲಿಲ್ಲ, ಯಾವ ಗುರು ಇಲ್ಲ, ಯಾವ ಮಂತ್ರ ಹೇಳ್ಕೊಟ್ಟಿಲ್ಲ, ಹೇಗೆ ಬಂತು ಅದು? ಪ್ರಹ್ಲ ಹಿರಣ್ಯಕಶಿಪುಗೆ ಆಶ್ಚರ್ಯ, ಏನೂ ಇಲ್ಲದೆ ಹೇಗೆ ರಕ್ಷಣೆ? ಅವರಿಗೆ ಈ ಜನ್ಮದ ಪುಣ್ಯಬಲ ಅಲ್ಲ, ಈ ಜನ್ಮದ ಪ್ರಯತ್ನ ಇಲ್ಲ, ಕೇವಲ ಭಗವಂತನ ಬಲ ಇದೆ. ಭಗವಂತನಿಗೆ ಸಮರ್ಪಿಸಿಕೊಂಡ, ಅದೇ ಎಲ್ಲಕ್ಕಿಂತ ಅಷ್ಟಸಿದ್ಧಿಗಳು. ಅಷ್ಟಸಿದ್ಧಿಗಳಲ್ಲ, ಇನ್ನೊಂದು ಭಾಗವತದಲ್ಲಿ ಹೇಳ್ತದೆ 18 ಸಿದ್ಧಿಗಳಿವೆ. ಎಲ್ಲ ಸಿದ್ಧಿಗಳು ಸರ್ವವನ್ನು ಭಗವಂತನಿಗೆ ಸಮರ್ಪಿಸಿಕೊಂಡರೆ ಅದೇ ಒಂದು ದೊಡ್ಡ ಸಿದ್ಧಿ, ದೊಡ್ಡ ಸಾಧನ. ಎಲ್ಲಕ್ಕಿಂತ ದೊಡ್ಡ ಸಾಧನ ಭಗವದ್ಭಕ್ತಿ. ಭಗವಂತನಿಗೆ ಸಮರ್ಪಿಸಿಕೊಳ್ಳುವುದೇ ದೊಡ್ಡ ಶಕ್ತಿ. ಏಕೆ? ಆ ಶಕ್ತಿ ಅಲ್ಲ ಭಗವಂತನ ಶಕ್ತಿ. ಈಗ ನನ್ನ ಕೈಕಾಲು ನಿಮ್ಮದಾಯಿತು ಪ್ರಭು, ಭಗವಂತನೇ ನಿನ್ನದಾಯಿತು, ಕೈಕಾಲು ನಿನ್ನದು, ರಕ್ಷಿಸ್ಕೊಳ್ತೀವ ರಕ್ಷಿಸ್ಕೊ, ನಾಶ ಮಾಡ್ಕೊಳ್ತೀವ ಮಾಡ್ಕೋ, ನನ್ನದಲ್ಲ ನಿನಗೆ ಬಿಟ್ಟೆ. ಈಗ ಭಗವಂತನೇ ರಕ್ಷಿಸದೆ ತನ್ನದು ಎಂದು ಒಂದು ಚೂರು ಅಭಿಮಾನ ಮಾಡಲಿಲ್ಲ, ಶರೀರ ನಿನಗೆ ಬಿಟ್ಟೆ, ಏನಾಗುತ್ತದೋ ಮಾಡು, ನಾಶ ಮಾಡಿಸ್ತೀಯೋ ಮಾಡು, ನಾನೇನು ಹೇಳಲ್ಲ. ಅದಕ್ಕೆ ಭಗವಂತನ ಜವಾಬ್ದಾರಿ ಆಯಿತು, ತಾನೇ ರಕ್ಷಿಸಬೇಕು. ಅದಕ್ಕಾಗಿ ಏನು ಆಗದಂತೆ ನೋಡ್ತಾ ಇದ್ದಾನೆ. ಚಿಂತಾಂ ದೀರ್ಘತಮಾಂ, ಇವರಿಗೆ ತುಂಬ ಚಿಂತೆ ಆಯಿತು, ಏನು ಶಕ್ತಿ ಇದೆ, ಏನು ಏನು ಮಾಡಬೇಕೋ ತೋರಿಸ್ತಾ ಇಲ್ಲ, ತೋರಿಸುತ್ತಾ ಇಲ್ಲ ಅವರಿಗೆ. ಏಷಮೇ ಬಹ್ವಸಾದೂಕ್ತೋ, ನಾನು ಮಾತ್ರ ತುಂಬ ಕೆಟ್ಟ ಮಾತುಗಳು ಮಾತಾಡಿದೆ, ಕೆಟ್ಟ ಕೆಲಸಗಳನ್ನು ಮಾಡಿದೆ. ಯಾರು ಯೋಚನೆ ಮಾಡ್ತಾ ಇದ್ದಾರೆ? ಹಿರಣ್ಯಕಶಿಪು. ವಧೋಪಾಯಾಶ್ಚ ನಿರ್ಮಿತಾ, ಬಗೆ ಬಗೆಯಾದ ಇವರನ್ನು ಸಾಯಿಸುವಂತಹ ಬಗೆ ಬಗೆಯಾದ ಪದ್ಧತಿಗಳನ್ನು ನಾನು ಆಚರಿಸಿದೆ, ಎಲ್ಲ ಮಾಡಿ ನೋಡಿದೆ, ಇನ್ನು ಇದಕ್ಕಿಂತ ಹೆಚ್ಚಿಲ್ಲ ಅಂದರೆ ಎಲ್ಲ ಆಗಿಬಿಟ್ಟು. ತೈಸ್ತೈರ್ದ್ರೋಹೈ ಅಸದ್ಧರ್ಮೈ ಮುಕ್ತಸ್ವೇನೈವ ತೇಜಸ. ಅಸತ್ ಅಂದ್ರೇನು? ಕೆಟ್ಟ ಕೆಟ್ಟ ಕೆಲಸಗಳೆಲ್ಲ ಮಾಡಿದ್ದೇವೆ, ಆದರೆ ಯಾವ ಬಲದಿಂದ ಬದುಕುತ್ತಾನೆ ಅಂದರೆ ಸ್ವಂತ ಬಲದಿಂದ ಬದುಕುತ್ತಾನೆ. ಸ್ವೇನ ತೇಜಸ, ಸ್ವೇನ ತೇಜಸ ಅಂದರೆ ತಾನು ಏನು ಪ್ರಯತ್ನ ಮಾಡದೆ ಸಹಜವಾದ ಶಕ್ತಿ, ಏನೋ ಸಹಜವಾಗಿದೆ, ಆ ಸಹಜ ತೇಜಸ್ಸಿನಿಂದ ಬದುಕಿ ಹೋಗುತ್ತಾ ಇದ್ದಾನೆ. ಇವನಿಗೆ ಇಷ್ಟು ಶಕ್ತಿ ಹೇಗೆ ಬಂತು, ಎಲ್ಲಿಂದ ಬಂತು, ಅದು ಆಶ್ಚರ್ಯ ನೋಡು. ಮುಕ್ತ ಸ್ವೇನೈವ ತೇಜಸ, ತಾನೇನು ಪ್ರಯತ್ನ ಮಾಡಲಿಲ್ಲ, ಓಡಿ ಹೋಗಲಿಲ್ಲ, ಅಲ್ಲವೇ ಓಡಿ ಹೋಗಲಿಲ್ಲ, ಸುಮ್ಮನೆ ಇದ್ದಾನೆ, ತಾನು ತಾನೇ ರಕ್ಷಣೆ ಬಂತಷ್ಟೇ, ಓಡಿ ಹೋಗಲಿಲ್ಲ, ಎದುರಿಸಲಿಲ್ಲ. ನೀವು ಚುಚ್ಚುವಕ್ಕೆ ಬಂದರೆ ತಾನು ಒಂದು ಕೋಲು ತಗೊಂಡು ನಿಮಗೆ ಎದುರಿಸಿ ಬದುಕಿದ್ದಾನ ಅಂದರೆ ಹಾಗಲ್ಲ, ಅಪ್ರಯತ್ನವಾಗಿ ಏನು ಮಾಡದೆ. ಅಂದರೆ ನಾವು ಪ್ರಯತ್ನ ಮಾಡಬಾರದು ಎಂದಲ್ಲ, ಪ್ರಯತ್ನ ಕೆಲವೊಮ್ಮೆ ಮಾಡಬಹುದು, ಕೆಲವೊಮ್ಮೆ ಮಾಡಬಾರದು, ಎರಡೂ ಇರುತ್ತದೆ. ಇದೆಲ್ಲ ಪ್ರಯತ್ನ ಮಾಡಿದ್ದರೂ ಅದು ಭಗವಂತನಿಗೆ ಸಮರ್ಪಿಸಿ ಮಾಡು, ಭಗವಂತನೇ ಮಾಡಿಸ್ತಾ ಇದ್ದಾನೆ. ಕೆಲವೊಮ್ಮೆ ಓಡಿ ಹೋಗುವುದಕ್ಕೆ ಪ್ರೇರಣೆ ಕೊಡ್ತಾನೆ ಭಗವಂತ, ಕೆಲವೊಮ್ಮೆ ಕೆಲಸ ಮಾಡಿಸ್ತಾನೆ, ಕೆಲವೊಮ್ಮೆ ಏನೂ ಇಲ್ಲದಿದ್ದರೆ ತಾನೇ ತಾನೇ ರಕ್ಷಣೆ ಮಾಡ್ತಾನೆ. ಭಗವಂತ ಬಗೆ ಬಗೆ ಮಾಡ್ತಾನೆ, ಎಂದಿಗೂ ಒಂದೇ ಬಗೆಯಾದ ಪ್ರಯತ್ನ ಇಲ್ಲ ಅಂತ ಅಲ್ಲ, ಒಂದೊಂದು ಸಲ ಒಂದೊಂದು ಮಾತು,
ಒಂದು ಸಲ ರಾಮಕೃಷ್ಣ ಪರಮಹಂಸ ಕಥೆ ಹೇಳಿದ್ದರು ನೋಡಿ, ಯಾರೋ ಬಂದವರು ಭಗವತ್ ಪ್ರೇರಣಕ್ಕೆ ಅನುಗುಣವಾಗಿ ನಾನು ನಡ್ಕೊಳ್ತೀನಿ ಎಂದು ಹೋದ. ಎದುರಾಗಿ ಒಂದು ಆನೆ ಬರುತ್ತಿತ್ತು. ಆನೆ ಮೇಲಿನಿಂದ ಮನುಷ್ಯ ಕಿರ್ಚುತ್ತಾ ಇದ್ದಾನೆ, ಏ ಪಕ್ಕಕ್ಕೆ ಸರಿಯಪ್ಪ ಪಕ್ಕಕ್ಕೆ ಸರಿಯೋ, ಆನೆ ಬರ್ತಾ ಇದೆ ಆನೆ ಬರುತ್ತೆ, ಜೋರು ಜೋರಾಗಿ ಕೇಳಿದ್ರು. ಅವ್ರು ಮಾತ್ರ ನಾನು ಹೋಗಲ್ಲ ಎಂದು ಹಾಗೆ ನಿಂತ್ಕೊಂಡು ಆನೆ ಹತ್ತಿರಕ್ಕೆ ಬಂತು. ಇವರನ್ನು ಎತ್ತಿಬಿಟ್ಟು ಶೀಘ್ರ ಬಿಸಾಕಿತು. ಸ್ವಲ್ಪ ಗಾಯವಾಯಿತು ಹೊರತು ಪೂರ್ತಿ ಸಾಯಲಿಲ್ಲ. ಆವಾಗ ಅವರು ಮತ್ತೆ ಗುರುಗಳ ಹತ್ತಿರ ಬಂದರು. ಗುರುಗಳು ಹೇಳಿದ್ದರು, ಎಲ್ಲ ಭಗವಂತನಿಗೆ ಸಮರ್ಪಿಸಿದ್ದರೆ ಸಾಕು, ಭಗವಂತನೇ ನೋಡ್ಕೊಳ್ತಾನೆ ಎಂದು ಹೇಳಿದ್ದಿರಲ್ಲ, ನಾನು ಭಗವಂತನಿಗೆ ಸಮರ್ಪಿಸಿದೆ, ನನಗೇಕೆ ಆಗಲಿಲ್ಲ, ಆನೆ ಬಂದು ನನ್ನನ್ನು ಬಿಸಾಕಿತು. ನೋಡು, ಅವ್ರು ಹೇಳಿದ್ದರು, ಆನೆ ಮೇಲೆ ಕುಳಿತಿರ್ತಾ ಬಂದಿರುವ ಹೇಳಿದ್ದನ್ನು ನೋಡಿ, ಪಕ್ಕಕ್ಕೆ ಸರಿಯೋ ಪಕ್ಕಕ್ಕೆ ಸರಿಯೋ ಎಂದು ಭಗವಂತ ಹೇಳಿದ್ದನಲ್ಲ, ಆ ಭಗವಂತ ಅವ್ರ ಬಾಯಿದಿಂದ ಹೇಳಿಸಿದ, ಅದು ಭಗವಂತನ ಆಜ್ಞೆ, ನೀವು ಮಾಡಲಿಲ್ಲ, ಅದಕ್ಕಾಗಿ ನಿನಗೆ ಹಾಗೆ. ಅಂದರೆ ಒಂದೊಂದು ಸಂದರ್ಭದಲ್ಲಿ ನಮ್ಮ ಹಿಂದಲ್ಲ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಬಗೆಯಾಗಿ ಭಗವಂತನ ಪ್ರೇರಣೆ ಆಗುತ್ತದೆ. ಕೆಲವೊಮ್ಮೆ ಓಡಿ ಹೋಗು ಎಂದು ಪ್ರೇರಣೆ, ಕೆಲವೊಮ್ಮೆ ನೀನೇ ಪ್ರಯತ್ನ ಮಾಡು. ಪ್ರಯತ್ನ ಮಾಡಿದ್ದರೂ ನಿಮ್ಮದಾಗಲ್ಲ, ನಿಮ್ಮ ಪ್ರಯತ್ನ ನೆಪ ಇಟ್ಕೊಂಡು ತಾನು ರಕ್ಷಣೆ ಮಾಡ್ತಾನೆ. ರಕ್ಷಣೆ ಅವರದೇ, ಜನರಿಗೆ ಅರ್ಥವಾಗ್ತಾ ಇಲ್ಲ. ನಾವು ನಮ್ಮ ಪ್ರಯತ್ನ, ಭಗವಂತನ ರಕ್ಷಣೆ, ಇದು ವಿರುದ್ಧ ಮಾಡ್ತಾ ಇದ್ದಾನೆ. ನಮ್ಮ ಪ್ರಯತ್ನ ಮಾಡಿದರೆ ಭಗವಂತ ಏಕೆ ಮಾಡ್ತಾ ಇದ್ದಾನೆ? ಈಗ ಮಾತಾಡ್ತಾನೆ, ನಿನ್ನ ಎಂದು ಎಲ್ಲಿದಪ್ಪ, ನಿನ್ನ ಕೈಕಾಲು ನಿನ್ನದಲ್ಲ, ನಿನ್ನ ಕೈಕಾಲಿನಲ್ಲಿ ಭಗವಂತನೇ ಇದ್ದು ಮಾಡಿಸ್ತಾ ಇದ್ದಾನೆ. ನನ್ನದು ಎಂಬುದು ನಮ್ಮ ಅಭಿಮಾನ. ಭಗವಂತ ರಕ್ಷಣೆ ಬಗೆ ಬಗೆಯಾಗಿ ಮಾಡ್ತಾನೆ, ಹೊರಗಿನಿಂದ ಮಾಡ್ತಾನೆ, ಒಳಗಿನಿಂದ ಮಾಡ್ತಾನೆ, ಒಳಗೆ ಕುಳಿತುಕೊಂಡು ಮಾಡ್ತಾನೆ, ಹೊರಗಿನಿಂದ ಮಾಡ್ತಾನೆ, ಬಗೆ ಬಗೆಯಾಗಿ ಮಾಡ್ತಾನೆ. ನಿಮ್ಮ ಪ್ರಯತ್ನ ಮಾಡಿದರೂ, ಕೆಲವೊಮ್ಮೆ ಪ್ರಯತ್ನ ಮಾಡಿದರೂ ಬದುಕಲ್ಲ, ಬದುಕುತ್ತಾನೆ? ನಿಮ್ಮ ಪ್ರಯತ್ನ ನೀವು ಮಾಡಿಕೊಂಡರೂ ಬದುಕಲ್ಲ, ಕೆಲವೊಮ್ಮೆ ನಿಮ್ಮ ಪ್ರಯತ್ನ ಮಾಡದಿದ್ದರೂ ಬದುಕುತ್ತಾನೆ. ಅದರ ಅರ್ಥವೇನು? ನಿಮ್ಮ ಪ್ರಯತ್ನ ಮೂಲಕವೂ ಭಗವಂತನೇ ಬದುಕಿಸ್ತಾನೆ. ನಿಮ್ಮ ಪ್ರಯತ್ನ ಎಂಬುದು ಸುಮ್ಮನೆ ನೆಪ. ಅದರಿಂದ ಆಯಾ ಸಂದರ್ಭಕ್ಕೆ ಭಗವತ್ ಪ್ರೇರಣೆ ಏನಾಗುತ್ತದೋ, ದುರಾಗ್ರಹ ಮಾಡಬೇಡ, ಅಭಿಮಾನ ಅಹಂಕಾರ ಇಟ್ಕೊಳ್ಳಬೇಡ. ಯಾವ ಪ್ರೇರಣೆ ಕೊಡ್ತಾನೋ ಅದು ಮಾಡು ಅಷ್ಟೇ. ಯಾವ ಪ್ರೇರಣೆ ನಿಮ್ಮ ಮನಸ್ಸಿನಲ್ಲಿ ಹೊಳೆದರೆ ಅದು ಭಗವತ್ ಪ್ರೇರಣೆನೇ. ಕೆಲವೊಮ್ಮೆ ಓಡಿ ಹೋಗು ಹೇಳ್ತಾನೆ, ಕೆಲವೊಮ್ಮೆ ಎದುರಿಸು ಹೇಳ್ತಾನೆ, ಕೆಲವೊಮ್ಮೆ ಪ್ರಯತ್ನ ಮಾಡು ಹೇಳ್ತಾನೆ, ಕೆಲವೊಮ್ಮೆ ಸುಮ್ಮನಿರು ಹೇಳ್ತಾನೆ. ನಮ್ಮ ಹೃದಯದಲ್ಲಿ ಯಾವ ಬಗೆಯಾದ ಪ್ರಯತ್ನವಾದರೆ, ಪ್ರೇರಣೆ ಆದರೆ ಆ ಪ್ರೇರಣಕ್ಕೆ ಅನುಗುಣವಾಗಿ ನಡ್ಕೊ. ಎಲ್ಲ ಪ್ರೇರಣೆಗಳು ಭಗವಂತನದೇ, ಅದು ತಿಳಿಯತಕ್ಕದ್ದು. ನಮ್ಮ ಕೈಯಿಂದ ಪ್ರಯತ್ನ ಮಾಡಿದರೆ, ನಾವು ಮಾಡಿದರಲ್ಲ ಭಗವಂತ ಏನು ಮಾಡಿದ ಎಂದು ಹೇಳ್ತಾನೆ. ನೋಡಿ, ನಮ್ಮ ಪ್ರಯತ್ನ ಮಾಡಿದರೆ ಕೆಲಸ ಆಗುತ್ತದೆ. ನಾನೇ ಅಡುಗೆ ಮಾಡಿಕೊಂಡೆ, ಭಗವಂತ ಏನು ಮಾಡಿದ, ನಾನೇ ಅಡುಗೆ ಮಾಡಿಕೊಂಡು ನಾನೇ ಊಟ ಮಾಡಿದೆ, ಮಾಡ್ಕೊಂಡು ನೋಡ್ತೀನಿ. ಆ ಬೆಂಕಿಯಲ್ಲಿ ಬೆಂಕಿ ಸಾಮರ್ಥ್ಯ ಕೊಟ್ಟಿದ್ದು ಯಾರು? ನಿಮ್ಮ ಕೈಯಲ್ಲಿ ಸಾಮರ್ಥ್ಯ. ಕೆಲವೊಮ್ಮೆ ಅದು ಮಾಡಿದ್ದರೂ ನೀವು ಹಾಲು ಬೇಯಿಸಿ ಏನಾಗುತ್ತದೆ, ಅದು ಒಡೆದು ಹೋಗಿಬಿಡ್ತದೆ. ನಾನೇ ಪ್ರಯತ್ನ ಮಾಡಿದೆ ಅಂದರೆ ಒಡೆದು ಹೋಗದಂತೆ ನೋಡು, ಆಗಲ್ಲವಲ್ಲ. ಅದು ಹಾಲು ಸರಿಯಾಗಿ ನೀವು ಕಾಯಿಸುವ ಪ್ರಯತ್ನ ಮಾಡಿದರೆ ಅದು ಒಡೆದು ಹೋಗಲಿಲ್ಲ, ಒಳ್ಳೆಯದಾಗಿತ್ತು ಅಂದರೆ ಆ ಪ್ರಯತ್ನ ನಿನ್ನ ಪ್ರಯತ್ನಕ್ಕಿಂತ ಹೆಚ್ಚಿನದು ಯಾವುದೋ ಶಕ್ತಿ ಇದೆ ಇಲ್ಲವೋ? ನೀವು ಪ್ರಯತ್ನ ಮಾಡಿದ್ದರೂ ನಿಮ್ಮ ಪ್ರಯತ್ನವನ್ನು ಸಲಕರಣೆಯಾಗಿ ಬಳಸಿಕೊಂಡು ನಿನಗಿಂತ ಹೆಚ್ಚಿನ ಶಕ್ತಿ ಯಾವುದೋ ಒಂದು ಕೆಲಸ ಮಾಡ್ತಾ ಇದೆ, ಅದು ಗಮನಿಸು. ನೀವು ಪ್ರಯತ್ನ ಮಾಡಿದ್ದರೂ ಅವರೇ ಮತ್ತೆ ರಕ್ಷಣೆ ಮಾಡು. ನೀವು ಪ್ರಯತ್ನ ಮಾಡಿದ್ದರೂ ಕೆಲವೊಮ್ಮೆ ಯಾವುದು ನಡೆಯಲ್ಲ, ಕೆಲವೊಮ್ಮೆ ನಡೆಯುತ್ತದೆ. ಅಂದರೆ ಯಾವುದೋ ನಮಗಿಂತ ಹೆಚ್ಚಿನ ಶಕ್ತಿ ನಮ್ಮನ್ನು ಸಲಕರಣೆಯಾಗಿ ಮಾಡಿಕೊಂಡು ಮಾಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ಪ್ರಹ್ಲಾದನಿಗೆ ಯಾವುದೋ ಶಕ್ತಿ ಬಂದು ರಕ್ಷಿಸ್ತಾ ಇದೆ. ವರ್ತಮಾನೇ ಅಭಿದೂರೇಹಿ, ನೋಡಿದ್ದರೆ ಇವರೇನು ಮೂರ್ಖ ಅಲ್ಲ, ಎಲ್ಲ ತಿಳಿದಿರುವವನೇ. ನಮ್ಮ ಹತ್ತಿರನೇ ಇದ್ದಾನೆ, ನಮ್ಮ ಎದುರಾಗೇ ಇದ್ದಾನೆ. ಎಷ್ಟು ಹತ್ತಿರ ಪ್ರಹ್ಲಾದ, ಎಲ್ಲೆಲ್ಲೋ ದೂರವಾಗಿಲ್ಲ, ಓಡಿ ಹೋಗುತ್ತಾ ಇಲ್ಲ. ವರ್ತಮಾನೇ ಅಭಿದೂರು ವೈ ಬಾಲೋಪಿ, ಇವನು ಚಿಕ್ಕ ಮಗುವಾಗಿದ್ದರೂ ಸಾಮಾನ್ಯ ಮಗುವಲ್ಲ, ಬುದ್ಧಿ ಮಾತ್ರ ತುಂಬ ಇದೆ, ಸಾಮಾನ್ಯ ಮಗುವಲ್ಲ. ಯಾರು ಹಿರಣ್ಯಕಶಿಪು ಹೇಳ್ತಾ ಇದ್ದ. ತನ್ನಲ್ಲಿ ತಾನು ಹೀಗೆ ಯೋಚನೆ ಮಾಡಿಕೊಳ್ತಾ ಇದ್ದಾನೆ, ಇವನು ಚಿಕ್ಕ ಮಗುವಾಗಿದ್ದರೂ ಬುದ್ಧಿವಂತ. ಅದಕ್ಕಾಗಿ ನೋಡು, ಚಿಕ್ಕ ಮಗು ನಾನು ಪ್ರಶ್ನೆ ಮಾಡಿದರೆ ನನಗೆ ಎದುರು ಉತ್ತರ ಕೊಟ್ಟ ಅಲ್ಲವೇ. ಏನೇನು ಪ್ರಶ್ನೆ ಮಾಡ್ತಾನೆ, ಗುರುಗಳು ಹೇಳದಿರುವುದು ಎಲ್ಲ ಹೇಳ್ತಾನೆ, ಸಾಮಾನ್ಯನಲ್ಲ. ಏನೋ ಇದೆ, ಏನೋ ಇದೆ. ಅಜ್ಜದೇವ್ ನ ವಿಸ್ಮರತಿ ಮೇ ಅನಾರ್ಯಂ, ನಾನಿಷ್ಟು ಮಾಡಿರುವ ಹಿಂಸೆಗಳನ್ನೆಲ್ಲ ಮರೆತು ಹೋಗ್ತಾನಲ್ಲ ಬುದ್ಧಿವಂತನೇ ಹೇಳೋದೆಲ್ಲ ನೆನಪಿಟ್ಕೊಳ್ತಾನೆ. ಅಂದರೆ ಮರೆತು ಹೋಗುವಷ್ಟು ಮುಗ್ಧನಲ್ಲ, ನಾನು ಮಾಡಿದ ಹಿಂಸೆಯೆಲ್ಲ ನೆನಪಿರುವಷ್ಟು ಬುದ್ಧಿವಂತನೇ. ನಾನು ಏನೇನು ಮಾಡ್ತಾ ಇದ್ದೀನೋ ಗೊತ್ತಿದೆ ಅವರಿಗೆ, ಹಿಂಸೆ ಆಗೋದೆಲ್ಲ ಗೊತ್ತಾಗ್ತಾ ಇದೆ.
ಆದ್ದರಿಂದ ಸುನಶೇಪ ಯುವ ಪ್ರಭು ಅಪ್ರಮೇಯಾನುಭವ, ಇದೆಲ್ಲ ಏನು, ಇಂಥ ಅನುಭವ ಎಲ್ಲಿ ನೋಡಲಿಲ್ಲ ನಾವು. ಅಪ್ರಮೇಯ ಅಸಮಾನವಾಗಿದೆ, ಎಂಥದ್ದು ಎಲ್ಲಿಯೂ ನೋಡಲಿಲ್ಲ. ಏನದು, ಅಯಂ ಅಕುತಶ್ಚಿತ್ ಭಯವಿ, ಯಾರಿಂದ ಭಯವಿಲ್ಲ. ಆದರೂ ಭಯಗೊಳ್ತಾ ಇದ್ದಾನಂದರೆ ನಿರ್ಭಯವಾಗಿದ್ದಾನೆ, ಹೇಗೆ ಕುಳಿತಿದ್ದಾನೆ, ಯಾವುದರಿಂದ ಭಯ ಇಲ್ಲ. ಅಮರ, ಸತ್ತು ಹೋಗಲ್ಲ, ಪ್ರಾಣವೂ ಬಿಡಲ್ಲ, ಬದುಕಿದ್ದರೆ ಭಯವೂ ಕೊಳ್ಳಲ್ಲ. ಏನೋ ಆಶ್ಚರ್ಯವಾಗ್ತಾ ಇದೆ ಇವರನ್ನು, ಏನು ಮಾಡಲಿ ಇಂಥವರನ್ನು. ಅಪ್ರಮೇಯಾನುಭಾವ ಅಯಂ ಅಕುತೋ ಭಯ ಅಕುತಶ್ಚಿತ್ ಭಯ ಅಮರ, ಸತ್ತು ಹೋಗ್ತಾ ಇಲ್ಲ ಅಲ್ಲವ, ಏನು ಮಾಡಲಿ ಇದರನ್ನು. ನೂನಮೇ ತದ್ ವಿರೋಧೇನ ಮೃತ್ಯುರ್ಮೇ ಭವಿತಾನವ, ಇವರನ್ನು ಎಷ್ಟು ಗಟ್ಟಿಯಾಗಿದ್ದಾನೆಂದರೆ ನಾನು ಇವರನ್ನು ಸಾಯಿಸುವುದಕ್ಕೆ ಹಠದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡಿ 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 ನನ್ನ ಜನ್ಮನೇ ಮುಗಿದುಬಿಟ್ಟು ನಾನದೇ ಪ್ರಾಣ ಹೋಗುತ್ತದೇನೋ ಅನಿಸುತ್ತಾ, ಇವರು ಮಾತ್ರ ಸಾಯಲ್ಲ, ಅಷ್ಟು ಗಟ್ಟಿಯಾಗಿದ್ದಾನೆ. ಇಡೀ ಜನ್ಮ ನಾನು ಹಿಂಸಿಸ್ತಾ ಹೋದರೂ ನನ್ನ ಜನ್ಮನೇ ಮುಗಿದುಬಿಟ್ಟು ನನ್ನ ಪ್ರಾಣನೇ ಹೋಗುತ್ತದೆ ಹೊರತು ಇವನೇ ಬದುಕಲ್ಲ ಅನಿಸುತ್ತಾ ಇದೆ. ಇವನು ಮಾತ್ರ ಸಾಯಲ್ಲ ಅನಿಸುತ್ತೆ, ಅಷ್ಟು ಗಟ್ಟಿಯಾಗಿದ್ದಾನೆ. ಎಲ್ಲ ಪ್ರಯತ್ನಗಳು ಮಾಡಿದ್ದೇವೆ, ಯಾವುದೂ ಆಗ್ತಾ ಇಲ್ಲ. ಕೊನೆಗೆ ಈ ಮಾಡ್ತಾ ಮಾಡ್ತಾ ಪ್ರಯತ್ನದಲ್ಲಿ ನನ್ನ ಆಯುಷ್ಯ ಮುಗಿಯುತ್ತೆ, ನನ್ನ ಜೀವನವೇ ಹೋಗುತ್ತದೆ ಅನಿಸುತ್ತೆ, ಇವರು ಮಾತ್ರ ಸಾಯಲ್ಲ. ನೂನಮೇ ತದ್ ವಿರೋಧೇನ ಮೃತ್ಯುರ್ಮೇ ಭವಿತ, ಪ್ರಯತ್ನ ಮಾಡಿ 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 ನನ್ನ ಪ್ರಾಣವೇ ಹೋಗುತ್ತದೆ ಅನಿಸುತ್ತೆ, ಆದರೆ ಇವರು ಮಾತ್ರ ಆಗಲ್ಲ, ಏನು ಮಾಡಲಿ. ಇತಿ ತಮ್ಮ ಚಿಂತೆಯ, ಹೀಗೆ ಚಿಂತೆ ಮಾಡಿದ, ತನ್ನಲ್ಲಿ ತಾನು ಏನೇನೋ ಯೋಚನೆ ಮ್ಯೂಸಿಂಗ್ಸ್ ಆಗುತ್ತಿತ್ತು. ಇತಿ ತಮ್ಮ ಚಿಂತೆಯ ಕಿಂಚಿತ್, ಇಷ್ಟೆಲ್ಲ ಯೋಚನೆ ಮಾಡುತ್ತಾ ಏನು ತೋಚಲಿಲ್ಲ. ಅಯ್ಯಯ್ಯೋ ಏನಾಗಿಬಿಟ್ಟಿದೆ, ನಾನು ಸೋತು ಹೋಗಿದ್ದೆ, ನನ್ನ ಪ್ರಯತ್ನಗಳೆಲ್ಲ ವಿಫಲವಾಯಿತು, ನಾನೇ ಚುನಾವಣೆಯಲ್ಲಿ ಸೋತು ಹೋದೆ, ನಾನು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರೂ ನಾನೇ ಸೋತು ಹೋದೆ ಎಂದು ಹೇಗೆ ಬೇಜಾರು ಮಾಡ್ಕೊಳ್ತಾರೆ ನೋಡಿ, ಅಲ್ಲ ಹೇಗೆ ಬೇಜಾರು ಮಾಡ್ಕೊಳ್ತಾರೋ ಹಾಗೆ ಪಾಪ ಬೇಜಾರು ಮಾಡ್ಕೊಳ್ತಾ ಇದ್ದಾನೆ ಹಿರಣ್ಯಕಶಿಪು. ಏನು ಮಾಡಬೇಕು, ಏನು ಮಾಡೋಕ್ಕಾಗ್ತಾ ಇಲ್ಲ, ನಾನೇ ಸೋತು ಹೋದೆ. ಆದ್ದರಿಂದ ಇತ್ತೆ ಚಿಂತೆಯ ಕಿಂಚಿತ್ ಮ್ಲಾನ ಮ್ಲಾನಶ್ರೀಯ ಮದೋ ಮುಖ ಕಾಂತಿ ಹೋಯಿತಂತೆ. ತಲೆ ಬಗ್ಗಿಸ್ಕೊಂಡು ಹೀಗೆ ಮಾಡ್ತಾ ಇದ್ದಾನೆ, ತಲೆ ಕೈ ತಲೆಗಿಟ್ಕೊಂಡು ಏನು ಮಾಡಬೇಕು ಯೋಚನೆ ಮಾಡ್ತಾ, ಏನು ತೋರಿಸ್ತಾ ಇಲ್ಲ, ಏನು ಕೈ ಅಲ್ಲ ಆಗುತ್ತಾ ಇದೆ. ಅಧೋಮುಖಂ, ತಲೆ ಬಗ್ಗಿಸಿ ಹೀಗೆ ಇದ್ದಾನೆ ಹಿರಣ್ಯಕಶಿಪು. ಪರಾಕ್ರಮ, ವೀರ, ಧೈರ್ಯ, ಎಷ್ಟು ಕ್ರೂರತೆ ಇತ್ತು ನೋಡಿ, ಆಲ್ ಕ್ರೂರತೆ ಕೆಲಸ ಮಾಡ್ತಾ ಇಲ್ಲ. ಅವನೇ ಬೇಜಾರು ಮಾಡಿಕೊಳ್ಳುವ ಸ್ಥಿತಿ ಬಂತೆ. ಹಿರಣ್ಯಕಶಿಪು ಅಂತ ಪರಾಕ್ರಮ, ಎಲ್ಲ ದೇವತರನ್ನು ಸೋಲಿಸಿದ, ಅದೇ ಮುಂದೆ ಹೇಳ್ತಾನೆ ನೋಡು, ನಾನೇಕೆ ಹೇಳುವುದು. ಷಂಡಾಮರ್ಕವು ಔಷಣ ಸೌಭಿ ಭಿಕ್ತೆ ಇತಿ ಹೋ ಚತುಹು. ಈಗ ಆ ಶುಕ್ರಾಚಾರ್ಯನ ಮಕ್ಕಳಾದ ಷಂಡಾಮರ್ಕರು, ತನ್ನ ಪುರೋಹಿತರಿದ್ದಾರಲ್ಲ, ತನ್ನ ಪುರೋಹಿತನ ಮಕ್ಕಳು ಪುರೋಹಿತರು, ಇವರು ಸ್ವಲ್ಪ ಯುವಕರು. ಶುಕ್ರಾಚಾರ್ಯ ಸ್ವಲ್ಪ ಮುದುಕ, ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಮೋಸ್ಟ್ ಶುಕ್ರಾಚಾರ್ಯ. ಇವರೇನೋ ಮಕ್ಕಳು, ಮೊದಲು ಮಕ್ಕಳು ಬಂದು ಹೇಳಿದ್ದಾರೆ, ಬೇಜಾರು ಮಾಡಿಕೊಳ್ಳುವ ಅಪ್ಪನನ್ನು ನೋಡಿ ಹತ್ತಿರಕ್ಕೆ ಬಂದು, ಏಕೆ ರಾಜರೇ, ನೀವೇಕೆ ಚಿಂತೆ ಮಾಡ್ಕೊಳ್ತಾ ಇದ್ದೀರಿ, ನೀವು ಇಷ್ಟು ಪರಾಕ್ರಮಿ, ನಿಮ್ಮನ್ನು ನಿಮ್ಮ ಹೆಸರು ನೋಡಿದರೆ ಇಂದ್ರಾದಿಗಳು ಓಡಿ ಹೋಗುತ್ತಾರೆ ಅಂತ, ನಿಮ್ಮಂಥವರೇ ಈಗ ಬೇಜಾರು ಮಾಡ್ಕೊಳ್ತಾ ಇದ್ದಾರೆಂದರೆ ನಮಗೂ ಸ್ವಲ್ಪ ಏನು ಮಾಡಬೇಕು, ನಮಗೂ ತೋರಿಸ್ತಾ ಇಲ್ಲ ಅಲ್ಲವೇ, ನಮಗೂ ಬೇಸರ ಅನಿಸುತ್ತಾ ಇದೆ. ಏಕೆ ಜಿತಂ ತ್ವಯೈಕೇನ ಜಗತ್ರಯಂ, ಮೂರು ಲೋಕಗಳನ್ನು ನೀವು ಒಬ್ಬರೇ ಗೆದ್ದಿದ್ದೀರಿ, ಸೈನ್ಯವೂ ಬೇಕಾಗಿಲ್ಲ, ಒಬ್ಬನೇ ಹೋದರೆ ಇಂದ್ರಾದಿ ದೇವತೆಗಳು ಓಡಿ ಹೋದರೂ ಸೋತು ಹೋದರು, ನಿಮಗೆ ಸೈನ್ಯವೂ ಬೇಕಾಗಿಲ್ಲ, ಅಷ್ಟು ಪರಾಕ್ರಮಿ ನೀವು. ಜಿತಂ ತ್ವಯೈಕೇನ ಜಗತ್ರಯಂ ಭೃಗೋರ್ ವಿಜೃಂಭಣಸ್ತ್ರಸ್ತ ಸಮಸ್ತ ದಿಷ್ಣ್ಯಪಂ. ನಿಮ್ಮ ಹೇ ಎಂದು ಹೀಗೆ ತಲೆ ಬಗ್ಗಿಸಿ, ಹೇ ಅಂದರೆ ಇದು ಭ್ರೂ ಎಂದು ಹೇಳ್ತಾರಲ್ಲ, ಹೇಗೆ ಹೇಳ್ತದಕ್ಕೆ, ಹುಬ್ಬುವನ್ನು ಮೇಲೆ ಕೆತ್ತಿದ್ದರೆ ಸಾಕು, ಜನರು ದೇವತರು ಓಡಿ ಓಡಿ ಹೋಗುತ್ತಾರೆ ಅಷ್ಟೇ, ಹೆದರ್ಕೊಂಡು ತ್ರಸ್ತರಾಗಿ ಓಡಿ ಹೋಗ್ತಾರೆ, ಅಷ್ಟ ದಿಕ್ಪಾಲಕರು ಓಡಿ ಹೋದರು, ಅಷ್ಟು ನಿಮ್ಮದು ಪರಾಕ್ರಮ. ನತಸ್ಯ ಚಿಂತ್ಯಂ ತವನಾಥ ಚಕ್ಷ್ಮಹೇ, ಅದರಿಂದ ನೀವು ಇಂಥ ಪರಾಕ್ರಮಿ, ನೀವೇ ಬೇಜಾರು ಮಾಡಿಕೊಳ್ಳತಕ್ಕದ್ದು ನಮಗೇನು ಕಂಡು ಬರ್ತಾ ಇಲ್ಲ. ಯಾವುದು ನೋಡಿ ಬೇಜಾರು ಮಾಡಿಕೊಳ್ಳಬೇಕು, ನಮ್ಮ ಶಕ್ತಿಗಿಂತ ಹೆಚ್ಚಿನದಾದರೆ ಬೇಜಾರು ಮಾಡಿಕೊಳ್ಳಬೇಕು, ನಿಮ್ಮ ಶಕ್ತಿಗಿಂತ ಹೆಚ್ಚಿನದು ಯಾವುದಿದೆ, ನೀವೇ ಹೆದರ್ಕೊಂಡು ಬೇಜಾರು ಮಾಡ್ಕೊಳ್ತಕ್ಕದ್ದು ಏನಾದರೂ ಇದೆ ಪ್ರಪಂಚದಲ್ಲಿ, ಯಾವುದಿಲ್ಲ. ನಿಮ್ಮನ್ನು ನೋಡಿ ಹೆದರ್ಕೊಳ್ಳಬೇಕೇ ಹೊರತು ನೀವೇ ಹೆದರ್ಕೊಂಡು ಚಿಂತೆ ಮಾಡತಕ್ಕದ್ದು ಪ್ರಪಂಚದಲ್ಲಿ ನಮಗೆ ಯಾವುದೂ ಅನಿಸುತ್ತಾ ಇಲ್ಲ. ನೀವು ಸುಮ್ಮನೆ ಏನೋ ನಿಮ್ಮ ಶಕ್ತಿಯನ್ನು ನೀವು ಕಡೆಗಣಿಸಿ ನೀವು ಆಗ ಬೇಜಾರು ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಶಕ್ತಿ ಸಾಮಾನ್ಯವಲ್ಲ, ಸ್ವಲ್ಪ ನೆನಪಿಸ್ಕೊಂಡು, ನೀವು ಎಷ್ಟು ದೊಡ್ಡವರು, ನೀವು ಮಹಾ ದೊಡ್ಡವರು, ಏನು ಬೇಜಾರು ಮಾಡ್ಕೊಳ್ಳಬೇಡಿ. ಇಲ್ಲ
ನತಸ್ಯ ಚಿಂತ್ಯಂ ತವನಾಥ ಚಕ್ಷ್ಮಹೇ ನ ವೈಶಿಶೂನಾಂ ಗುಣದೋಷಯೋ ಪದಂ. ಆ ಚಿಕ್ಕ ಮಗುವಿನ ಚಿಕ್ಕ ಮಗುವಿಗೆ ಅಷ್ಟು ಶಕ್ತಿ ಇದೆ, ಎಷ್ಟು ಶಕ್ತಿ ಇದೆ ಅಂದರೆ ಅವರನ್ನೇನು ಯೋಚನೆ ಮಾಡತಕ್ಕದ್ದಲ್ಲ. ಚಿಕ್ಕ ಶಿಶುಗೆ ಹೆಚ್ಚಿನ ಶಕ್ತಿ ಇದೆ, ನಿಮಗೆ ಕಡಿಮೆ ಇದೆ ಅಂದರೆ ಯೋಚನೆ ಮಾಡಬೇಕಾಗಿಲ್ಲ. ಅದೆಲ್ಲ ಬಿಡಿ, ನಿಮ್ಮದೇ ಹೆಚ್ಚಿನ ಶಕ್ತಿ ಅಲ್ಲವೇ. ನೀವು ಲೀಲಾ ರೂಪವಾಗಿ ಮಾಡಿದ್ದೀರಿ, ಆ ಚಿಕ್ಕ ಮಗು ಏನೇನೋ ಆಗಿದ್ದ ಅಷ್ಟೇ, ಬದುಕಿದ ಅಷ್ಟು ಮಾತ್ರದಿಂದ ನೀವು ಬೇಜಾರು ಮಾಡ್ಕೊಳ್ಳಬೇಕಾ? ಚಿಕ್ಕ ಮಕ್ಕಳ ಆಟ ಅಲ್ಲವೇ. ಮಕ್ಕಳ ಆಟದಲ್ಲಿ ತಪ್ಪು ಗಿಪ್ಪೇನಿಲ್ಲ, ನೀವೇನೋ ತಪ್ಪು ಮಾಡಿದ್ದೀನೋ ಬೇಜಾರು ಮಾಡ್ಕೊಳ್ಳಬೇಡಿ. ನಿಮ್ಮದು ತಪ್ಪೇನು, ನಿಮ್ಮಂಥ ದೊಡ್ಡವರು ಮಾಡಿದ್ದು ಚಿಕ್ಕ ಮಕ್ಕಳ ಆಟ. ನಿಮಗೆ ದೇವರನ್ನು ಸೋಲಿಸುವುದು, ಪ್ರಹ್ಲಾದನನ್ನು ಹಿಂಸಿಸುವುದು, ನೀವೆಲ್ಲ ಇಂಥದ್ದು ಎಷ್ಟೋ ಮಾಡಿದ್ದೀರಿ, ಮಾಡಬಹುದು. ನೀವು ಇದಕ್ಕೆ ಚಿಂತೆಯನ್ನು ಮಾಡ್ಕೊಳ್ಳಬೇಡಿ, ಇನ್ನೂ ಮಾಡಬಹುದು ಬೇಸರ, ನಿಶ್ಚಿಂತವಾಗಿ ನೋಡಿ ಹೇಗೆ ಹೇಳ್ತಾರೆ ಜನರು, ಧೈರ್ಯ ಹೇಳುವವರು. ಕರ್ಣನಿಗೆ ಯಾರಿದ್ದಾರೆ, ಅಲ್ಲ ದುರ್ಯೋಧನನಿಗೆ ಕರ್ಣ, ಇನ್ನೊಬ್ಬರಿದ್ದಾನೆ ನೋಡಿ ಶಕುನಿಯು ಸಲಹೆ ಕೊಡುವ ಹಾಗಿದೆ. ಅವರು ಬಂದು ಇಂಥದ್ದೇ ಸಲಹೆ ಕೊಟ್ಟರು, ನಿಮಗೆ ಚಿಂತ, ಓ ನೀವೆಲ್ಲ ದೊಡ್ಡವರು ಮಹನೀಯರು, ಏನು ಚಿಂತನೆ ಬೇಡ ನಿಮಗೆ. ಪಾಂಡವರು ಸೋಲಿಸಿದ್ದರೆ ಅವರದೇ ತಪ್ಪು, ನಿಮ್ಮದೇನಿಲ್ಲ, ನೀವು ಸರಿಯಾಗಿದೆ, ನಿಶ್ಚಿಂತವಾಗಿದೆ, ಅವರದೇ ತಪ್ಪು ನೋಡಿ. ಹೀಗೆಲ್ಲ ಆದರೆ ಅದನಿಗೆ ಧೈರ್ಯ ಬಂತು, ಆಯ್ತಾಯ್ತು ಅವರದೇ ತಪ್ಪು, ನಿಮ್ಮ ಚಮ್ಮಷ್ಟು ಹೊತ್ತು ಬಂದು ಅದು ಹಾಗೆ ಇದೆ ಬುದ್ಧಿ ಅಲ್ಲ. ಇಮಂ ತು ಪಾಶಯ, ಅದರಿಂದ ಒಂದು ಐಡಿಯಾ ಹೇಳ್ತೀವಿ. ಸಿ ಎಷ್ಟೋ ಪ್ರಯತ್ನ ಮಾಡ್ತೀವಿ, ಕೆಲವೊಮ್ಮೆ ಏನಾಗುತ್ತದೆ ಅಲ್ಲವೇ. ಒಂದು ಬಾಣದಿಂದ ಕಲ್ಲಿನಿಂದ ಹೊಡೆದರೆ, ಒಂದು ಮಾವಿನ ಕಾಯಿ ಇದೆ ಕಲ್ಲಿನಿಂದ ಹೊಡೆದರೆ ಒಂದೆರಡು ಸಲ ತಪ್ಪಿ ಹೋಗ್ತದೆ, ಮತ್ತೆ ಬೀಳುತ್ತದೆ ಅಲ್ಲವೇ. ಕೆಲವೊಮ್ಮೆ ಕಾಯಿಗೆ ಅದು ತಪ್ಪಿ ಹೋಗ್ತದೆ ಅಲ್ಲವೇ, ನಾಲ್ಕಾರು ಸಲ ಹೊಡೆದರೂ ಅದು ಬೀಳಲ್ಲ. ಅಷ್ಟು ಮಾತ್ರದಿಂದ ನಮ್ಮ ಪರಾಕ್ರಮ ಕಡಿಮೆ, ನಮ್ಮ ಕಲ್ಲು ಶಕ್ತಿ ಇಲ್ಲ ಎಂದು ಹೇಳ್ತೀರಾ? ಏನು ಕೆಲವೊಮ್ಮೆ ಜಾರಿ ಹೋಗ್ತದೆ, ಏನಿದೆ ಪ್ರಹ್ಲಾದ ಬದುಕಿದೆ, ಅಷ್ಟು ಮಾತ್ರ ನೀವೇನು ಬೇಜಾರು ಮಾಡ್ಕೊಳ್ಳಬೇಡ. ನೀವು ಪ್ರಹ್ಲಾದನೇ ಅಲ್ಲ, ಅದಕ್ಕೆ ಅವರಿಗಿಂತ ದೊಡ್ಡವರನ್ನಾದರೂ ಸಾಯಿಸುವಂಥ ಸಮರ್ಥ್ಯರು. ನಿಮ್ಮ ಸಾಮರ್ಥ್ಯ ನೋಡಿದರೆ ಮಹಾ ದೊಡ್ಡದು, ಇದೇನೋ ಸಣ್ಣ ಪುಟ್ಟ ಒಂದು ಸಲ ಆಯಿತು, ಏಕೆ ಬೇಜಾರು ಮಾಡ್ಕೊಳ್ಳಬೇಡಿ. ಧೈರ್ಯ ಬಂತು, ಹೌದೌದು ನೀವು ಹೇಳಿದ್ದು ಚೆನ್ನಾಗಿದೆ. ಹಿರಣ್ಯಕಶಿಪು ಬುದ್ಧಿ ನೋಡಿ, ತನ್ನ ಅಭಿಮಾನ ಅಹಂಕಾರದಲ್ಲಿ ಮುಳುಗಿರುವವನಿಗೆ ನಿಮ್ಮ ಅಭಿಮಾನ ಅಹಂಕಾರ ವಿಫಲವಾಗಲಿಲ್ಲ ಆದರೂ ನೀವು ದೊಡ್ಡವರೇ, ನೀವು ಫೇಲ್ ಆಗಲಿಲ್ಲ ಆದರೂ ದೊಡ್ಡವರೇ, ನೀವು ಮಹಾ ದೊಡ್ಡವರು, ಮಹಾ ದೊಡ್ಡವರು, ಇಡೀ ಭಾರತ ದೇಶ ಸೋಲಿಸುವಂಥ ಮಹನೀಯರು ನೀವು. ನೀವೊಬ್ಬರೇ ನಿಂತಿದ್ದರೆ ಸಾಕು, ಎಲ್ಲರೂ ಇಡೀ ಭಾರತ ದೇಶಕ್ಕೆ ನೀವು ಈಗಲೂ ಪ್ರೈಮ್ ಮಿನಿಸ್ಟರ್ ಆಗಬಹುದು. ನೀವೊಬ್ಬರ ಹೆಸರಿನಲ್ಲೇ ಎಲ್ಲ ಓಟು ಹಾಕಿ ಬಂದು ಮೆಜಾರಿಟಿ ನಿಮಗೆ ಬರುತ್ತದೆ, ನೀವು ಗೆಲ್ಲಬಹುದು. ಈ ಸಲ ಆಯಿತು, ಓಕೆ ಸುಮ್ಮನೆ, ಅದರಿಂದ ನೀವೇನು ಬೇಜಾರು ಮಾಡ್ಕೊಳ್ಬೇಡಿ. ಏನು ಬೇಜಾರು ಮಾಡ್ಕೊಳ್ಳಬೇಡಿ, ನೀವೊಬ್ಬರೇ ನಿಂತು ಬಿಟ್ಟರೆ ಇಡೀ ಭಾರತ ದೇಶದಲ್ಲಿ ನೀವೇ ಗೆಲ್ಲಬಹುದು. ಭಾರತ ದೇಶನೇ ಅಲ್ಲ, ಇಡೀ ಯುರೋಪು ಎಲ್ಲ ಅಮೆರಿಕನೂ ಗೆಲ್ಲಬಹುದು. ನೀವೇ ಇಲ್ಲೇ ನಿಂತ್ಕೊಂಡ್ರೆ ಅಮೆರಿಕ ಗೆಲ್ಲಬಹುದು, ಏಕೆ ಚಿಂತೆ ಮಾಡಬೇಡಿ. ಆಯ್ತು ಆಯ್ತು, ಸ್ವಲ್ಪ ಧೈರ್ಯ ಬಂತ ಅಲ್ಲವೇ. ಹಿರಣ್ಯಕಶಿಪುಗೆ ಧೈರ್ಯ ಬಂತು, ಯಾಕಂದರೆ ಅಭಿಮಾನಿಗೆ ಮುಖಸ್ತುತಿ ಮಾಡುವಂಥ ಯಾವ ಮಾತು ಹೇಳಿದ್ದರೂ ದುರ್ಯೋಧನನಿಗೆ ಹೀಗೆ ಹೇಳಿದ್ದ. ಕರ್ಣ ಬಂದು ಇಂಥದ್ದೇ ಹೇಳಿದ. ಯಾವಾಗ ಘೋಷಯಾತ್ರದಲ್ಲಿ ಆ ಗಂಧರ್ವನ ಕೈಯಲ್ಲಿ ಸೋತು ಹೋದ, ಕರ್ಣ ಓಡಿ ಹೋದ, ಗಂಧರ್ವನ ಜೊತೆಗೆ ಯುದ್ಧ ಮಾಡೋಕ್ಕಾಗದೆ ಕರ್ಣ ಓಡಿ ಹೋದ. ಕರ್ಣನ ಗುರುಭಕ್ತಿಯಂತೆ, ತನ್ನ ರಾಜಭಕ್ತಿ ಇವನು ಸೋತು ಹೋದ, ಇವನನ್ನು ಕಟ್ಟು ಹಾಕಿ ರಥದಲ್ಲಿ ಹಾಕಿದ, ಕರ್ಣ ಓಡಿ ಹೋದ. ಜನರು ಹೇಳ್ತಾರೆ ಕರ್ಣನಿಗೆ ತನ್ನ ರಾಜರೆಂದರೆ ಅಪಾರ ಭಕ್ತಿಯಂತೆ, ಪ್ರಾಣವನ್ನು ಕೊಡ್ತಾನಂತೆ ಅವರಿಗೆ ದುರ್ಯೋಧನಿಗೆ. ಎಲ್ಲಿ ಕೊಟ್ಟ, ಏನಾಯಿತು ದುರ್ಯೋಧನ ಗತಿ? ಓಡಿ ಹೋದ ಕರ್ಣ. ಗಂಧರ್ವ ಅವರನ್ನು ಸೋಲಿಸಿ ಖಗ್ಗದಿಂದ ಕಟ್ಟಿ ರಥದಲ್ಲಿ ಹಾಕಿಬಿಟ್ಟರು. ಮಿಕ್ಕ ಸೈನ್ಯವೆಲ್ಲ ಓಡಿ ಓಡಿ ಹೋಯಿತು, ಹೆದರ್ಕೊಂಡು ಬಿಟ್ಟು. ಕೊನೆಗೆ ಯಾರಿದ್ದಾರೆ ಅಂದರೆ ಅಲ್ಲೇ ಪಕ್ಕಕ್ಕೆ ಪಾಂಡವರಿದ್ದಾರೆ ಗೊತ್ತಾದರೆ ಕೆಲವರು ಓಡಿ ಹೋಗಿ ಧರ್ಮರಾಜರಿಗೆ ಬೇಡಿಕೊಂಡರು. ದುರ್ಯೋಧನ ಗತಿ ಹೀಗಾಯಿತು. ಅಲ್ಲಿ ರಾಜರು ಯುವರಾಜರು ಅಲ್ಲಿ ಹಸ್ತಿನಾಪುರಕ್ಕೆ ದಯವಿಟ್ಟು ಏನಾದರೂ ರಕ್ಷಣೆ ಮಾಡಿ ಅಂದರೆ ತಕ್ಷಣವೇ ಅರ್ಜುನನನ್ನು ಭೀಮನನ್ನು ಕರೆಯುತ್ತಾನೆ. ಭೀಮ ಹೇಳ್ತಾನೆ ಒಳ್ಳೇದಾಯಿತು ಹಾಗೆ ಆಗಲ್ಲ ನಾನು ಹೋಗಲ್ಲ ಇದನ್ನು. ಭೀಮ ಒಳ್ಳೇದಾಯಿತು ಹಾಗೆ ಆಗಲ್ಲ ನಾನು ಹೋಗಲ್ಲ ಇದು. ಅರ್ಜುನ ಹೇಳ್ತಾನೆ ಹಾಗಲ್ಲಪ್ಪ, ಅವನು ನಮ್ಮ ತಮ್ಮ, ನಮ್ಮಲ್ಲಿ ನಾವು ಎಷ್ಟು ಜಗಳ ಮಾಡಿದ್ದರೂ ಇನ್ನೊಬ್ಬರು ಹೊರಗಿನ ಜನರು ನಮ್ಮ ಮೇಲೆ ದಾಳಿ ಮಾಡಿದ್ದರೆ ನಾವು ಒಟ್ಟಾಗಿ ಮಾಡಬೇಕು, ಹಾಗೆ ಮಾಡಬಾರದು ಅಂತ ಆಗ ಅರ್ಜುನನ್ನು ಕಳಿಸಿದ್ರೆ ಅರ್ಜುನ ಹೋಗಿ ಖಗ್ಗದಿಂದ ಕಟ್ಟಿ ರಥ ಮೇಲೆ ಹಾಕ್ಕೊಂಡು ರಥ ಮೇಲೆ ಒಂದು ಮೇಕೆಯ ಏನು ಹೇಳ್ತಾರೆ ಶಿಶು ಏನು ಹೇಳ್ತಾರೆ ಮರಿ, ಅದು ಆ ಮರಿಯನ್ನು ಕಟ್ಟಿ ಹಾಕಿದ ಹಾಗೆ ತಗೊಂಡು ಹೋಗ್ತಾ ಇದ್ದಾನೆ. ಅರ್ಜುನ ಹೋಗಿ ಗಂಧರ್ವನನ್ನು ಸೋಲಿಸಿ ದುರ್ಯೋಧನನ್ನು ಬಿಡಿಸಿ ಕರ್ಕೊಂಡು ಹೋದ ಧರ್ಮರಾಜನ ಹತ್ತಿರ. ಧರ್ಮರಾಜ ಉಪದೇಶ ಹೇಳಿದ, ದುಸ್ಸಾಹಸ ಮಾಡಬೇಡ, ತನ್ನ ಶಕ್ತಿ ಸಾಮರ್ಥ್ಯ ನೋಡಿಕೋ,
ಶತ್ರುವಿನ ಬಲ ಎಷ್ಟಿದೆ ನೋಡ್ಕೋ, ನೋಡಿಕೊಂಡು ಜೋಪಾನವಾಗಿರು. ಎಲ್ಲೆಲ್ಲೋ ದುಸ್ಸಾಹಸದಿಂದ ಮಾಡಿದ್ದರೆ ಲಕ್ಕಿಲಿ ನಾವಿಲ್ಲಿ ಪಕ್ಕಕ್ಕೆ ಇದ್ದೀವಿ, ನೀವು ಬದುಕಿ ಹೋಗಿದ್ದೀವಿ. ಇಲ್ಲದಿದ್ದರೆ ಬೇರೆ ಕಡೆ ಇದ್ದರೆ ಗಂಧರ್ವ ಎಲ್ಲೂ ಕಟ್ಕೊಂಡು ಹೋಗುತ್ತಾ ಇದ್ದಾನೆ, ಮತ್ತೆ ಯಾರು ಬರಬೇಕು ನಿನ್ನನ್ನು ರಕ್ಷಿಸುವುದಕ್ಕೆ? ಅಲ್ಲವೇ, ಪಾಂಡವರಲ್ಲೇ ಲಕ್ಕಿಲಿ ಹತ್ತಿರವಾಗಿದ್ದರು, ಬೇರೆ ದೂರವಾಗಿದ್ದರೆ ಎಲ್ಲೋ ಕಾಡಿನಲ್ಲಿ ಯಾರ ಗತಿ? ಅದಕ್ಕಾಗಿ ಅಂಥದ್ದು ದುಸ್ಸಾಹಸ ಮಾಡಬೇಡ, ಸ್ವಲ್ಪ ಜೋಪಾನವಾಗಿ ಆತ್ಮರಕ್ಷಣೆ ಮಾಡ್ಕೋ. ನೀವು ರಾಜಕುಮಾರರು, ಬುದ್ಧಿವಂತರು, ನೀವು ಹಾಗೆ ಮಾಡಬೇಡ ಎಂದು ಹೇಳಿದರು. ದುರ್ಯೋಧನಿಗೆ ಇನ್ನೂ ಇನ್ಸಲ್ಟ್ ಆಯಿತು. ಧರ್ಮರಾಜನ ಬಾಯಿದಿಂದ ದುರ್ಯೋಧನ ನನ್ನನ್ನು ಬಿಡಿಸಬೇಕು, ಧರ್ಮರಾಜ ನನ್ನ ಉಪದೇಶ ಕೇಳಬೇಕಾ? ಎಷ್ಟು ಇನ್ಸಲ್ಟ್ ಆಯಿತು ಅಂದರೆ, ಈಗ ಹೊರಗೆ ಬಂದ ಸೈನಿಕರೆಲ್ಲ ರಾಜರೇ ರಾಜರೇ ಅಂತ ಕರೆದು, ಅವ್ರ ಮುಖ ಮಾತ್ರ ಹೀಗಿದೆ, ಹಿರಣ್ಯಕಶಿಪು ಮುಖ ಹಾಗೆ. ಈಗ ಹೋಗಿದ ಸ್ವಲ್ಪ ಆ ಕಾಡಿನಿಂದ ಸ್ವಲ್ಪ ಹೊರಗೆ ಹೋದ, ಅಷ್ಟರಲ್ಲಿಗ ಈಗ ನಾನು ಏನಿಲ್ಲ, ನಾನು ಹಸ್ತಿನಾಪುರಕ್ಕೆ ಹೋಗಲ್ಲ, ನಾನು ಪ್ರಾಯೋಪವೇಶ ಮಾಡಿ ಸತ್ತೇ ಹೋಗ್ತೀನಿ, ನಾನು ನನಗೆ ಮುಖ ಇಲ್ಲ ಎತ್ಕೊಳ್ಳೋದಕ್ಕೆ. ಅಪಮಾನವಾಯಿತು, ಇಷ್ಟು ಅಪಮಾನ. ಪಾಂಡವರಿಗೆ ಅಪಮಾನ ಮಾಡೋಣ ಎಂದು ಹೋದರೆ ಅವರೇ ನಮ್ಮನ್ನು ರಕ್ಷಿಸಬೇಕಾಯಿತು, ಅವರ ಕೈಯಿಂದಲೇ ಅಪಮಾನವಾಯಿತು. ಅವರೇನು ಅಪಮಾನ ಮಾಡಲಿಲ್ಲ, ಇನ್ನೊಬ್ಬರು ಮಾಡಿರುವ ಅಪಮಾನದಿಂದ ಪಾಂಡವರು ಬಂದು ರಕ್ಷಣೆ ಮಾಡಿದ್ದಾರೆ, ಅದೇ ಅವನಿಗೆ ಅಪಮಾನ ಅಂತೆ, ಅಪಮಾನ ಆಯಿತು. ಅದರಿಂದ ಈಗ ಬೇಜಾರು ಮಾಡಿಕೊಂಡ ಅವನು ದುಶ್ಯಾಸನಿಗೆ ಹೇಳ್ತಾನೆ, ದುಶ್ಯಾಸನ ನೀವು ಹಸ್ತಿನಾಪುರಕ್ಕೆ ಹೋಗು, ನೀವೇ ಪಟ್ಟಾಭಿಷೇಕ ಮಾಡ್ಕೊ, ಈಗ ನೀನೇ ಪರಿಪಾಲನೆ ಮಾಡು, ನಾನು ಇಲ್ಲೇ ನನ್ನ ಅಗ್ನಿಯಲ್ಲಿ ಹಾರಿ ಸತ್ತು ಹೋಗ್ತೀನಿ, ಈಗಷ್ಟೇ ನಾನು ಬರಲ್ಲ. ಈಗ ನೀವು ಕುಟುಂಬ ಜನರಿಗೆ, ನಮ್ಮ ಅಪ್ಪಕ್ಕೆ ಅಮ್ಮಗೆ ಎಲ್ಲರಿಗೆ ಹೇಳು, ದುರ್ಯೋಧನ ಸತ್ತು ಹೋದ ಯುದ್ಧದಲ್ಲಿ, ಈಗಷ್ಟೇ ಅವ್ರು ಬಕ್ಕಲ್ಲ, ಹೋಗಿ ಹೇಳಿಬಿಡು, ಈಗ ನಾನು ಬರಲ್ಲ. ಈಗ ಮುಖ ಮಾಡ್ಕೊಂಡ್ಕೊಳ್ತೀನಿ. ಆವಾಗ ಕರ್ಣ ಬಂದ, ಆಹಾ ಜಯ ದುರ್ಯೋಧನ ಮಹಾರಾಜಕ್ಕೆ ಜಯ, ಗಂಧರ್ವನನ್ನು ಸೋಲಿಸಿ ಬಂದಿದ್ದೀವಿ, ಆಹಾ ನೀವು ಗೆದ್ದಿದ್ದೀವಿ, ಆಹಾ ಗೆದ್ದಿದ್ದೀವಿ, ಗ್ರೇಟ್ ಮ್ಯಾನ್, ನೀವೆಷ್ಟೇ ಅಂದರೆ ದುರ್ಯೋಧನ ಸಿಟ್ಟು ಬರ್ತದೆ. ನಾನು ಸೋತು ಹೋಗಿರುವನು ಇನ್ನೂ ಅಪಮಾನ ಮಾಡ್ತಾ ಇದ್ದೀವಿ ಅಂದರೆ, ಓ ಸೋತು ಹೋದೆಯಾ, ಸೋತು ಹೋದೆಯಾ? ಅದನ್ನ ಅಲ್ಲ, ಅವರು ಮಿಕ್ಕ ಜನರು ಹೇಳಿದ್ದಾರೆ, ನಮ್ಮ ಪಾಂಡವರಲ್ಲವೇ, ನಮ್ಮ ಪಾಂಡವರು ನಮ್ಮನ್ನು ರಕ್ಷಿಸಿದ್ದಾರೆ, ಅರ್ಜುನ ಬಂದು ರಕ್ಷಿಸಿದ್ದಾನೆ, ಮಿಕ್ಕ ಸೈನಿಕರು ಪಕ್ಕಕ್ಕಿರುವರು ಹೇಳಿದ್ದಾರೆ. ಅದು ಕರ್ಣನಿಗೆ ಹೇಳಿದರೆ, ಕರ್ಣ ಹೇಳಿದ, ಓ ಒಳ್ಳೇದಾಯ್ತಲ್ಲ, ತಪ್ಪೇನಿಲ್ಲ. ದುರ್ಯೋಧನ ಹೇಳ್ತಾನೆ, ನನಗೆ ನೋಡಿ ಇಷ್ಟು ಅಪಮಾನವಾಯಿತು, ಪಾಂಡವರ ಕೈಯಿಂದಲೇ ನನಗೆ ಅಪಮಾನವಾಯಿತು, ಅದರಿಂದ ನಾನು ಸತ್ಯ ಹೋಗ್ತೀನಿ. ನಾನು ಕರ್ಣ, ಈಗ ನನ್ನನ್ನು ಪ್ರಶಂಸೆ ಮಾಡಬೇಡ, ನಾನು ಸತ್ತು ಹೋಗ್ತೀನಿ. ಕರ್ಣ ಏನೋ ಉಪದೇಶ ಮಾಡ್ತಾನೆ, ಆಹಾ ಆಹಾ, ಈಗ ಇಂಥವರ ಉಪದೇಶ, ಚಂಡಾಮರ್ಕರ ಉಪದೇಶನೇ ಮಾಡ್ತಾನೆ. ಪಾಂಡವರು ನಮ್ಮ ಗುಲಾಮರು, ನಾವು ಸೋಲಿಸಿ ಕಾಡುಗು ಕಳಿಸಿದ್ದೀವಿ, ನಮ್ಮ ಸೇವಕರು ರಾಜನನ್ನು ರಕ್ಷಿಸಿದ್ದರೆ, ಸೇವಕರು ಸೇವಕ ಕೆಲಸ ಮಾಡಿದ್ದರಷ್ಟೇ, ರಾಜನ ಸೇವೆ ಮಾಡಿಕೊಂಡರು. ದುರ್ಯೋಧನ ರಾಜ, ಪಾಂಡವರು ನಮ್ಮ ಸೇವಕರು, ರಾಜರಾಗಿ ಸೇವೆ ಮಾಡಿಕೊಂಡ್ರೆ ಏಕೆ? ನೀವು ಗೆದ್ದಿದ್ದೀವಿ, ನಿಮ್ಮದೇ ವೀರ ಪರಾಕ್ರಮ, ನಿಮ್ಮದೇ ನಿಮ್ಮರ ಸೇವಕರ ಪರಾಕ್ರಮ ಅಂದರೆ ನಿಮ್ಮದೇ, ನೀವೇಕೆ ಸೋತು ಹೋಗಿದ್ದೀವಿ? ಧೈರ್ಯದಿಂದ ಹೋಗೋ, ಏಕೇನು ಚಿಂತೆ ಇಲ್ಲ, ಹೋಗೋಣ, ನಾವು ಗೆದ್ದಿದ್ದೇವೆ ಎಂದು ಹೇಳ್ಕೊಳ್ಳೋಣ ಹಸ್ತಿನಾಪುರ. ಚೆನ್ನಾಗಿ ಇವರಿದೆ, ಈಗ ಅದೇ ಹೇಳ್ತಾರೆ, ಆ ನಿಮಗೆ ಪರಾಕ್ರಮ ಏನಿದೆ, ನೀವೇನು ಬೇಜಾರು ಮಾಡ್ಕೊಳ್ಳಿ, ಆಹಾ ಎಷ್ಟು ಪರಾಕ್ರಮ, ನಿಮ್ಮ ಎಲ್ಲಿ ಪರಾಕ್ರಮ, ಏನು ಕೆಲಸ ಮಾಡಲಿಲ್ಲವೇ? ಇಲ್ಲಿ ಮಾತ್ರ ಹಿರಣ್ಯಕಶಿಪು ಶಕ್ತಿ ಅಲ್ಲ, ಪ್ರಹ್ಲಾದನ ಮೇಲೆ ಏನು ಕೆಲಸ ಮಾಡಲಿಲ್ಲ, ಸೋತು ಹೋಗಿದ್ದ, ಬೇಜಾರು ಮಾಡ್ಕೊಳ್ತಾ ಏನು ಮಾಡ್ತಾರೆ, ಅಲ್ಲ ನೀವು ಸೋತು ಹೋಗಲಿಲ್ಲ, ನೀವೇ ಗೆದ್ದರು ಎಂದು ಹೇಳಬೇಕು. ಹೌದೌದು, ಹಾಗೆ ಅಭಿಮಾನಿಗೆ ಮುಖಸ್ತುತಿ ಮಾಡಿದ್ದರೆ, ಸೋತು ಹೋಗಿದ್ದರೆ ಅವರಿಗೆ ಸಂತೋಷವಾಗ್ತದೆ. ಈಗ ಅದು ಮೂರ್ಖರು, ಹೀಗೆ ಇರುತ್ತಾರೆ ಮೂರ್ಖರು. ಆದ್ದರಿಂದ ಇವರಿಗೇನು ಗರ್ವ ಬಂತು, ಆಹಾ ಸಂತೋಷ, ಮೊದಲು ಸತ್ತು ಹೋಗ್ತೀನಿ ಎಂದು ಹೇಳಿದ ದುರ್ಯೋಧನ, ಅಲ್ಲ ಆಯಿತು ಎಂದು ಧೈರ್ಯ ಬಂತು. ಕರ್ಣ ಪ್ರಶಂಸೆ ಮಾಡ್ತಾನೆ, ಆಹಾ ಜನರು ಹೇಳ್ತಾರೆ ಕರ್ಣ ಎಂಥ ವೀರಭಕ್ತಿ, ಕರ್ಣ ದುರ್ಯೋಧನ ಮೈತ್ರಿ ನೋಡಬೇಕು, ಮೈತ್ರಿ ಅಂದರೆ ಹಾಗಿರಬೇಕಂತೆ, ಪ್ರಪಂಚದಲ್ಲಿ ಯಾರು ಇಷ್ಟು ಮಿತ್ರರಿಲ್ಲ ಅಂತೆ, ಮಹಾಮಿತ್ರನಂತೆ, ತನ್ನ ಯಜಮಾನನಿಗೋಸ್ಕರ ಪ್ರಾಣವನ್ನೇ ಕೊಡುವಂಥ ಮಿತ್ರನಂತೆ. ಬರೀ ಇಲ್ಲಿ ಏನಾಗಿದೆ, ಯಾವ ಪ್ರಾಣ ಕೊಟ್ಟಪ್ಪ? ಇವರು ಪ್ರಾಣಕ್ಕೆ ಆ ಗಂಧರ್ವನ ಕೈಗೆ ಬಿಟ್ಟು ಓಡಿ ಹೋದ, ಎಲ್ಲಿ ಹೋಯಿತು ಪ್ರಾಣಮಿತ್ರ? ಪ್ರಾಣಮಿತ್ರ ಅಂತೆ ಮಹಾಭಾರತದಲ್ಲಿ, ಇಡೀ ಮಹಾಭಾರತಕ್ಕೆ ಒಬ್ಬನೇ ಒಬ್ಬ ರತ್ನ ಅಂದರೆ ಕರ್ಣ ಅಂತೆ. ಕರ್ಣನನ್ನು ಬಿಟ್ಟು ಯಾರು ಅಷ್ಟು ಸಜ್ಜನರು ಮಹಾತ್ಮರಿಲ್ಲ ಅಂತೆ. ನೋಡಿ ಮೂರ್ಖರು, ಆಧುನಿಕ ಮೂರ್ಖರು ಇದೆಲ್ಲ ಪ್ರಶಂಸೆ ಮಾಡ್ತಾ ಇದ್ದಾರೆ. ಆಹಾ ಆಹಾ, ಎಲ್ಲಿದೆ ಎಲ್ಲಿದೆಪ್ಪ, ಏನೇ ಇಲ್ಲ. ಹಾಗೆ ಹಿರಣ್ಯಕಶಿಪುದು ಏನು ಕೆಲಸ ಮಾಡ್ತಾ ಇಲ್ಲ, ಆಗುತ್ತಾನೆ ಇಲ್ಲ, ಸೋತೆ ಹೋದ, ಅವರ ಪರಾಕ್ರಮ ಶಕ್ತಿ ವಿದ್ಯಾ ಬುದ್ಧಿ ಎಲ್ಲ ಹೋಯಿತು. ಆದರೆ ಇವರು ಬಂದು ಸೋತು ಹೋದಾಗ ನೀವು ಗೆದ್ದಿದ್ದೆ ಎಂದು ಹೇಳುವವರು, ನೀವು ಗೆಲ್ಲಿದೆಯೇ ಎಂದು ಹೇಳುವುದಕ್ಕೆ ಇನ್ನೊಬ್ಬರು ಬೇಕಷ್ಟೇ. ಅವರು ಬಂದು ಹೇಳಿದ್ದಾರೆ, ತಥೇತಿ ಗುರುಪುತ್ರೋಕ್ತಂ, ಇವರೇನು ಹೇಳಿದ್ರು ಗೊತ್ತಾ, ಅದರಿಂದ ಇಮಂತು ಪಾಶೈರ್ವರ್ಣಸ್ಯ ಬದ್ವಾ, ಆದರೆ ಹೇಳ್ತೀನಿ, ಇದೀಗ ವರ್ಣ ಪಾಶ ಕೊಟ್ಟಿದ್ದೀವಿ,
ಈ ವರುಣನ ಪಾಶ ಅಂದರೆ ಒಂದು ಬಗೆಯಾದ ಹಗ್ಗ, ಇದು ಸ್ಪೆಷಲ್ ದೈವ ಹಗ್ಗ. ಈ ಹಗ್ಗದಿಂದ ನಿಮ್ಮ ಪ್ರಹ್ಲಾದನನ್ನು ಕಟ್ಟಿ ಇಲ್ಲೇ ಹಾಕಿಬಿಡೋಣ. ಏಕೆ ಇನ್ನೊಂದು ಉಪಾಯ ಮಾಡೋಣ. ಇಮಂ ತು ಪಾಶೈರ್ ವರುಣಸ್ಯ ಬದ್ವ ನಿದೇಹಿ ಭೀತೋ ನ ಪಲಾಯತೆ ಯಥ. ಯಾಕಂದರೆ ಇಲ್ಲೇ ಕಟ್ಟಿ ಹಾಕಿಡೋಣ, ಇಲ್ಲದಿದ್ದರೆ ನಾವು ಪ್ರಯತ್ನ ಮಾಡಿ ಬಿಟ್ಟಿದ್ದೇವೆ ಅಂದರೆ ಇನ್ನೊಂದು ಪ್ರಯತ್ನ ಮಾಡುತ್ತಾ ಇದ್ದೇವೆ ಎಂದು ಪ್ರಹ್ಲಾದನಿಗೆ ಗೊತ್ತಾದರೆ ಗೊತ್ತಾಗ್ತದೆ ಅಲ್ಲವೇ. ಅವ್ರಿಗೆ ಯೋಚನೆ ಮಾಡುತ್ತಿರಬಹುದು, ಈಗ ಪ್ರಯತ್ನದಿಂದ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ, ಇನ್ನೊಂದು ದೊಡ್ಡ ಪ್ರಯತ್ನಕ್ಕೆ ಪ್ಲ್ಯಾನ್ ಮಾಡುತ್ತಿರಬಹುದು. ಆ ಭಯದಿಂದ ಓಡಿ ಹೋಗುತ್ತಾನೋ ಏನೋ ಪ್ರಹ್ಲಾದ ಅಲ್ಲವೇ. ನಮ್ಮ ರಾಜ್ಯನೇ ಬಿಟ್ಟು ನಮ್ಮ ಶತ್ರುಗಳ ರಾಜ್ಯಕ್ಕೆ ಹೋಗುತ್ತಾನೆ, ಇಲ್ಲಿ ವೈಕುಂಠಕ್ಕೆ ಹೋಗ್ತಾನೆ. ನಮ್ಮ ರಾಜ್ಯವನ್ನೇ ಬಿಟ್ಟು ಓಡಿ ಹೋಗಬಹುದು, ನಮ್ಮ ಶತ್ರು ಪಕ್ಷ ಆಗಿಬಿಟ್ರೆ ನಮ್ಮ ರಹಸ್ಯವೆಲ್ಲ ಹೇಳಿಬಿಡ್ತಾನೆ ವಿಷ್ಣುವಿಗೆ. ವಿಷ್ಣುವಿಗೆ ಗೊತ್ತಿಲ್ಲ ಅಂತೆ ನೋಡಿ, ಇವರಿಗೆ ವಿಷ್ಣುಕ್ಕೆ ನೀವು ಮಾಡಿದ್ದು ಗೊತ್ತಿಲ್ಲವ? ಅವ್ರ ಬುದ್ಧಿ ನೋಡು, ಮೂರ್ಖ ಬುದ್ಧಿ ಹಾಗೆ ಇರ್ತದೆ ಅಲ್ಲ. ಅದು ಅವಿವೇಕ ಹಾಗೆ, ಅದರಿಂದ ವಿಷ್ಣುಕ್ಕೇನು ಗೊತ್ತಿಲ್ಲ ಅಂತ ಮಾತಾಡ್ತಾರೆ. ಸೊ ಇಮಂ ತು ಪಾಶೈರ್ ವರುಣಸ್ಯ ಬದ್ವ ನಿದೇಹಿ ಭೀತೋ ನ ಪಲಾಯತೆ ಯಥ. ಅವನು ಓಡಿ ಹೋಗದೇ ಇರುವ ಹಾಗೆ ನಾವಿಲ್ಲೇ ಕಟ್ಟು ಹಾಕಿರೋಣ. ಏಕೆ ಕಟ್ಟು ಹಾಕುವುದು ಅಂದರೆ, ಕಟ್ಟು ಹಾಕಿದರೆ ಒಂದು ಲಾಭ ಏನೆಂದರೆ, ಕೆಲವು ದಿವಸಕ್ಕೆ ನಮ್ಮ ಗುರುಗಳನ್ನು ಕರ್ಕೊಂಡು ಬರೋಣ, ಶುಕ್ರಾಚಾರ್ಯರನ್ನೇ. ಶುಕ್ರಾಚಾರ್ಯರ ಬುದ್ಧಿ ಹೇಳಿದ್ದರೆ ಬದಲಾಯಿಸಿ ವಿಷ್ಣು ಭಕ್ತಿ ಬಿಟ್ಟು ನಮ್ಮ ಹಿರಣ್ಯಕಶಿಪು ಭಕ್ತಿ ನಮ್ಮ ಧರ್ಮ ನಮ್ಮದು ಎಂದು ಆಗ ಬರಬಹುದು. ಏಕೆಂದರೆ ಗುರುಗಳ ಸಹವಾಸದಿಂದ ಬುದ್ಧಿ ಬದಲಾಯಿಸ್ತದೆ. ಸಣ್ಣ ಗುರುಗಳು ಬದಲಾಯಿಸದಿದ್ದರೆ ದೊಡ್ಡ ಸೀನಿಯರ್ ಎಕ್ಸ್ಪೀರಿಯೆನ್ಸ್ಗೆ ಗುರುಗಳು ಬಂದರೆ ಕೇಳುತ್ತಾರೆ ಕೆಲವೊಮ್ಮೆ ಅಲ್ಲವೇ. ಸಣ್ಣ ಗುರುಗಳು ಮಾತು ಯಾರು ಕೇಳಲ್ಲವೋ ದೊಡ್ಡ ಗುರುಗಳು ಮಾತು ಕೇಳ್ತಾರೆ. ಅದರಿಂದ ಶುಕ್ರಾಚಾರ್ಯರಿಗೆ ತುಂಬ ಶಕ್ತಿ ಇದೆ, ಸಂಜೀವನಿ ಇದೆ, ಏನೇನೋ ಮಂತ್ರಶಕ್ತಿ ಇದೆ, ಅವರ ಮಾತು ಕೇಳಿ ಬದಲಾವಣೆ ಆಗಬಹುದು. ಇನ್ನೊಂದು ಮಾತೇನೆಂದರೆ, ಕಟ್ಟಿ ಕೆಲವು ದಿವಸ ಇರೋಣ, ಕೆಲವು ದಿವಸ ಇಟ್ಟರೆ ಒಂದು ವರ್ಷ ಹಾಗೆ ಈ ರೂಮ್ನಲ್ಲೇ ಕಟ್ಟು ಹಾಕಿಡೋಣ. ಒಂದು ವರ್ಷ ಎರಡು ವರ್ಷ ಆದ ನಂತರ ಸ್ವಲ್ಪ ವಯಸ್ಸು ಬರ್ತಾ ಬುದ್ಧಿ ಬರಬಹುದು. ಆವಾಗ ವಿಷ್ಣು ಎಲ್ಲ ನಾರಾಯಣ ಭಕ್ತಿ ಬಿಟ್ಟು ಮತ್ತೆ ನಮ್ಮ ಧರ್ಮರಕ್ಷಣ, ನಮ್ಮ ಆಸುರರು, ನಾವು ರಾಕ್ಷಸ ವಂಶ ಎಂದು ಅಭಿಮಾನ ಮಾಡಿಕೊಂಡು, ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲ ಎಲ್ಲ ಭಗವಂತ ಭಗವಂತ, ಚಿಕ್ಕ ಮಕ್ಕಳು ನೋಡಿ ಭಜನ ಕೀರ್ತನೆ ಮಾಡ್ತಾನೆ, ಸ್ವಲ್ಪ ಶಾಲೆಗೆ ಹೋದಾಗ ಭಜನ ದೇವನು ಎಲ್ಲ ಬಿಟ್ಟು ಬಿಡ್ತಾನೆ, ಮತ್ತೆ ಓ ನಮ್ಮ ಧರ್ಮದೇ ಅಲ್ಲ ಮಕ್ಕಳು ಹಾಗೆ ಸಿ. ಚಿಕ್ಕನ ದಿನದಲ್ಲಿ ಆಗಿರುವ ಭಕ್ತಿ ಅದು ಮಕ್ಕಳ ಆಟ. ಅವರಿಗೆ ಏನೋ ಭಕ್ತಿ ಗೀಕ್ತಿ ಏನು ಗೊತ್ತಿಲ್ಲ, ಅದು ನಿಜವಾದ ಭಕ್ತಿ, ಅದು ಮಕ್ಕಳ ಆಟ ಅಷ್ಟೇ, ಅವ್ರಿಗೆ ಭಕ್ತಿ ಗೀಕ್ತಿ ಏನಿಲ್ಲ. ಸ್ವಲ್ಪ ಹಿರಿಯನಾದರೆ ಅವರೇ ಅರ್ಥ ಮಾಡ್ಕೊಳ್ತಾನೆ, ಮೂ ನಮ್ಮ ರಾಜ್ಯ ರಕ್ಷಿಸ್ಕೊಳ್ಳಬೇಕು, ನಮ್ಮ ಶತ್ರುಗಳು ಯಾರು, ಮಿತ್ರರು ಯಾರು, ವಿಷ್ಣು ನಮ್ಮ ಶತ್ರು, ನಮ್ಮ ಇಂದ್ರ ನಮ್ಮ ಶತ್ರು, ಅವ್ರಿಗೆ ಗೊತ್ತಾಗ್ತದೆ. ಗೊತ್ತಾದರೆ ಜೋಪಾನವಾಗಿ ರಕ್ಷಣೆ ಮಾಡ್ಕೊಳ್ತಾನೆ. ಏಕೆ ಚಿಂತೆ, ಆ ಹಿರಣ್ಯ ಕಶ್ಮೀರ ಏಡಿಯ ಚೆನ್ನಾಗಿದೆ, ಏಡಿಯ ಆಚರಿಸೋಣ. ತನ್ನ ಅಭಿಮಾನಕ್ಕೆ ಅಹಂಕಾರಕ್ಕೆ ಅನುಕೂಲವಾದ ಯಾವ ಐಡಿಯ ಹೇಳಲಿ ಇಷ್ಟವಾಗ್ತದೆ ಎಲ್ಲರಿಗೆ. ಯಾರಿಗೆ ನೋಡಿ, ತುಳಸಿ ರಾಮಾಯಣದಲ್ಲಿ ಹೇಳ್ತಾರೆ, ಹನುಮಂತನನ್ನು ಸಾಯಿಸಿಬಿಡೋಣ ಎಂದು ಯೋಚನೆ ಮಾಡ್ತಾರೆ, ಆಯ್ತಿವರನ್ನು ಸುಟ್ಟು ಹಾಕಿ ಸಾಯಿಸಿಬಿಡೋದು. ಆವಾಗ ವಿಭೀಷಣ ಬಂದು ಹೇಳ್ತಾನೆ, ದೂತನನ್ನು ಹಾಗೆ ಸಾಯಿಸಬಾರದು, ದೂತನನ್ನು ಹಿಂಸಿಸಬಾರದು, ಧರ್ಮ ಅಲ್ಲ ಹೇಳ್ತಾರೆ. ರಾವಣ ಹೇಳ್ತಾನೆ, ನೋಡು ನಾನು ಹೇಳಿದ್ದೇ ಧರ್ಮ, ನೀವು ಧರ್ಮಶಾಸ್ತ್ರ ಯಾವುದು ಹೇಳಬೇಡಿ, ನಾನು ಏನು ಹೇಳ್ತೀನೋ ಅದೇ ಧರ್ಮ ಅಷ್ಟೇ, ಅವನು ಸಾಯಿಸಿಬಿಡು ಹೇಳಿದ್ದೆ ಅಷ್ಟೇ ಮಾಡಬೇಡ, ಧರ್ಮಶಾಸ್ತ್ರ ನನಗೆ ಹೇಳಬೇಡ, ನಾನು ಏನು ಹೇಳಿದರೆ ಅದೇ ಧರ್ಮಶಾಸ್ತ್ರ. ಅನುಕೂಲ ಸಿಂಧು, ಇದು ರಾವಣ ಸಿಂಧು ನಾನೇ. ಈಗ ಆವಾಗ ವಿಭೀಷಣ ಸ್ವಲ್ಪ ಯೋಚನೆ ಮಾಡಿ ಬದಲಾಯಿಸಬೇಕಾಯಿತು ಮಾತು. ಏನು ಹೇಳಿದ್ದನ್ನು ಗೊತ್ತಾ, ದೂತನನ್ನು ಇಲ್ಲಿ ಸಾಯಿಸಿದ್ದರೆ ಮತ್ತೆ ರಾಮಚಂದ್ರನ ಹತ್ತಿರ ಇವನು ತಲುಪಲ್ಲ, ರಾಮಚಂದ್ರನಿಗೆ ತಲುಪಲ್ಲ ಅಲ್ಲವೇ. ದೂತವನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಶಿಕ್ಷೆ ಕೊಟ್ಟು ಬಿಟ್ಟು ಬಿಟ್ಟರೆ ನಮ್ಮ ಪರಾಕ್ರಮ, ನಿಮ್ಮ ಸೈನ್ಯ, ನಿಮ್ಮ ವೈಭವ ನೋಡಿಕೊಂಡು ಇದೆಲ್ಲ ಹೋಗಿ ತನ್ನ ಸ್ವಾಮಿ ಹತ್ತಿರ, ರಾಮಚಂದ್ರನ ಹತ್ತಿರ ನಿಮ್ಮ ಪರಾಕ್ರಮ, ನಿಮ್ಮ ವೈಭವ, ನಿಮ್ಮ ಮಹಿಮೆ ಎಲ್ಲ ಪ್ರಶಂಸೆ ಮಾಡಿ ಹೇಳ್ಕೊಡ್ತಾನೆ ಅಂದರೆ, ಹಾಂ ಈ ಐಡಿಯಾ ಚೆನ್ನಾಗಿದೆ ಬಿಡು ಅಂದರೆ, ಹನುಮಂತನನ್ನು ಬಿಡು ಅಂದರೆ. ಅಂದರೆ ಧರ್ಮ ಹೇಳಿದರೆ ಬಿಡಲ್ಲ, ಇವರ ಅಹಂಕಾರಕ್ಕೆ ಅನುಕೂಲ ಮಾತು ಹೇಳಿದರೆ ಆಯ್ತಾಯ್ತು ಬಿಡು ಹೇಳ್ತಾನೆ. ವಿಭೀಷಣ ಹೀಗೆ ಹೇಳಿ ಬಿಡಿಸಿಬಿಟ್ಟ. ತುಳಸಿದಾಸ್ ಹಾಗೆ ಹೇಳ್ತಾನೆ, ಅಂದರೆ ನೋಡು, ತನ್ನ ಸ್ವಾಮಿ ಹತ್ತಿರ ಹೋಗಿ ಅವರು ದೂರದಿಂದ ಗೊತ್ತಿಲ್ಲ ಎಂದು ರಾಮಚಂದ್ರ ಅಲ್ಲಿಂದ ದೂತನಾಗಿ ಕಳಿಸಿದ, ಈಗ ದೂತ ನೋಡಿಕೊಂಡನಲ್ಲ, ನಿಮ್ಮ ಸೈನ್ಯ, ನಿನ್ನ ವೈಭವ, ನಿಮ್ಮ ಅರಮನೆ ನೋಡು ಎಷ್ಟು ದೊಡ್ಡದಾಗಿದೆ, ಪಾರ್ಕುಗಳು, ಅರಮನೆ, ಲಂಕಾ ವೈಭವ,
ಇಷ್ಟು ನೋಡಿದ ನಂತರ ಅವರು ಆಶ್ಚರ್ಯವಾಗಿರಬಹುದು ಅವಶ್ಯವಾಗಿ, ಎಲ್ಲಿ ಇಲ್ಲ ಇಷ್ಟು ವೈಭವ. ಅವ್ರು ನೋಡು ರಾಮ ಎಲ್ಲಿ ಕಾಡಿನಲ್ಲಿದ್ದಾನೆ, ಭಿಕ್ಷುಕನ ಗತಿ ಇಲ್ಲದೆ ಕಾಡಿನಲ್ಲಿದ್ದಾನೆ. ನಿಮ್ಮ ವೈಭವ ನೋಡಿದ್ದರೆ ಅವರು ತಮ್ಮ ರಾಜನ ಹತ್ತಿರ ಹೋಗಿ ಹೇಳ್ಕೊಡ್ತಾನೆ, ಅಮ್ಮೋಗಿ ರಾವಣ ಇಷ್ಟು ವೈಭವ, ಇಷ್ಟು ಪರಾಕ್ರಮ, ಇಷ್ಟು ದೊಡ್ಡವನು, ಇಷ್ಟಲ್ಲ ಹೇಳಿಕೊಂಡು ಬಿಟ್ಟರೆ ತಮ್ಮ ಶತ್ರುವಿಗೆ ಹೋಗಿ ನಿಮ್ಮ ವೈಭವ ತಾನೇ ದೂತ ಹೇಳ್ಕೊಡ್ತಾನೆ. ಇದು ಚೆನ್ನಾಗಿದೆ ಬಿಡು, ಸಾಯಿಸಬೇಡ ಅಲ್ಲ. ಯಾವ ಮಾತಿನಿಂದ, ಯಾವ ಮಾತನ್ನು ಕೇಳಿ ರಾವಣ ಬಿಟ್ಟು ಬಿಟ್ಟ ಹನುಮಂತನನ್ನು? ಧರ್ಮ ಮಾತು ಕೇಳಿಬಿಟ್ಟನ? ತನ್ನ ಅಹಂಕಾರಕ್ಕೆ ಅನುಕೂಲ, ತನ್ನ ಮುಖಸ್ಥಿತಿ ಮಾಡಿದರೆ ಆಯ್ತಾಯ್ತು ಬಿಡ್ತ. ಕೆಲವೊಮ್ಮೆ ದುಷ್ಟರನ್ನು ಧರ್ಮ ಹೇಳಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವರು ನಮ್ಮನ್ನು ಸಾಯಿಸುವಕ್ಕೆ ಬಂದರೆ ನೀವು ಧರ್ಮ ಹೇಳೇ, ನಿಮ್ಮ ಧರ್ಮ ನನ್ನನ್ನು ಸಾಯಿಸಬಾರದು, ರಕ್ಷಿಸಬೇಕು, ನೀವು ಅಧರ್ಮ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿನ್ನ ಅಧರ್ಮ ಯಾರಿಗೆ ಬೇಕಪ್ಪ, ನಿಮ್ಮ ಉಪದೇಶ ಬೇಡ, ಮತ್ತೆ ಸಾಯಿಸ್ತ. ಇನ್ನು ನನಗೆ ಉಪದೇಶ ಮಾಡ್ತೀಯಾ ಅಂತ ಸಾಯಿಸ್ತ. ನನಗೆ ಧರ್ಮ ಉಪದೇಶ ಮಾಡ್ತೀಯಾ, ನಾನು ಹೇಳಿದ್ದೇ ಆಗಬೇಕಷ್ಟೇ, ಸಾಯಿಸಿಬಿಡ್ತೀನಿ. ಅಲ್ಲಲ್ಲ, ನೀವು ಮಹನೀಯರು, ಪರಾಕ್ರಮಿಗಳು, ನೀವು ದೊಡ್ಡವರು, ನಿಮ್ಮಂಥ ದೊಡ್ಡವರಲ್ಲಿ ಈ ಸಣ್ಣ ಸತ್ತು ಹೋದರೆ ನಿಮಗೆ ಅಪಕೀರ್ತಿ ಬರುತ್ತದೆ, ನೀವು ಇದಕ್ಕಿಂತ ದೊಡ್ಡವರನ್ನು ಸಾಯಿಸತಕ್ಕವರೇ, ಈ ಅಲ್ಪ ಜನರನ್ನು ಹೇಗೆ ಸಾಯಿಸುವುದನ್ನು? ಚೆನ್ನಾಗಿದೆ ಅಂದ್ಬಿಟ್ಬಿಡ್ತೀನಿ. ತಮ್ಮ ಅಹಂಕಾರಕ್ಕೆ ಅನುಕೂಲ ಮಾತು ಹೇಳಬೇಕು ಅಲ್ಲ, ತಮ್ಮ ಅಹಂಕಾರಕ್ಕೆ ಅನುಕೂಲ ಹೇಳಿಬಿಟ್ರೆ ಬಿಡ್ತಾನೆ. ಹಾಗೆ ಇವರಿಗೇನು ಹೇಳಿಬಿಟ್ಟರು ನೋಡಿ, ವಯಸ್ಸು ಬರುತ್ತಾ ಇದ್ದರೆ ಕೆಲವು ದಿವಸ ನಂತರ ಬುದ್ಧಿ ಬರಬಹುದು. ಸಾಮಾನ್ಯವಾಗಿ ಯಾರು ಮಕ್ಕಳು ಕೇಳಲ್ಲ ಅಂದರೆ ತುಂಬ ಹಿಂಸಿಸಬೇಡಿ ಬಿಡಿ, ಕೆಲವು ದಿವಸ ವಯಸ್ಸು ಬಂದರೆ ಅವರಿಗೆ ಅರ್ಥವಾಗ್ತದೆ ಬಿಡಿ. ಒಂದು ಕಾರಣ. ಇನ್ನೊಂದು, ದೊಡ್ಡ ಗುರುಗಳು ಬರ್ತಾರಲ್ಲ, ಆಗಾಗ ಬರ್ತಾರಲ್ಲ. ಶುಕ್ರಾಚಾರ್ಯರು ವರ್ಷಕ್ಕೊಂದು ಸಲ ಬರ್ತಾರೋ ಏನೋ, 3 ದಿವಸ 4 ದಿವಸ ಬಂದು ಉಪದೇಶ ಮಾಡಿ ಮಕ್ಕಳಿಗೆ ಹೋಗ್ತಾನಲ್ಲ. ಸ್ಪೆಷಲ್ ಟೀಚರ್ಸ್ ಮೇಲಿನಿಂದ ಬರ್ತಾರೆ, ಇಲ್ಲಿ ಲೋಕಲ್ ಟೀಚರ್ಸ್ ಶಾಲೆಯಲ್ಲಿ ಹೇಳ್ತಾರೆ. ಸ್ಪೆಷಲ್ ಟೀಚರ್ಸು, ಸ್ಕೂಲ್ ಇನ್ಸ್ಪೆಕ್ಟರ್ಸ್ ಮೇಲಿನಿಂದ ಬರ್ತಾರೆ ನೋಡಿ. ಶುಕ್ರಾಚಾರ್ಯರು ಅಲ್ಲಿಂದ ಬಂದು ಯಾವುದೋ 1-2 ದಿವಸ ಉಪದೇಶ ಮಾಡಿ ಹೋಗ್ತಾರೆ. ಆವಾಗ ಅವರು ಬಂದಾಗ ಹೇಳಿದಾಗ ಬದಲಾಯಿಸ್ತಾನೋ ಏನೋ, ಅಷ್ಟುವರೆಗೂ ಕಟ್ಟು ಹಾಕೋಣ. ಹಿರಣ್ಯಕಶಿಪಿಗೆ ಒಳ್ಳೆಯದಾಯಿತು, ಕಟ್ಟು ಹಾಕೋಣ, ಬದಲಾಯಿಸೋಣ. ಏಕೆಂದರೆ ಪ್ರಹ್ಲಾದನನ್ನು ಬದಲಾಯಿಸಿ ನಮ್ಮ ಅನುಕೂಲ ಮಾಡಿಕೊಂಡ್ರೆ ಒಳ್ಳೆಯದಲ್ಲವೇ? ಸುಮ್ಮನೆ ಸಾಯಿಸಿದ್ದರೆ ಏಕೆ? ನಮ್ಮ ಅನುಕೂಲ ಮಾಡಿಕೊಂಡು ಬಿಡೋಣ. ಈ ಐಡಿಯಾ ಚೆನ್ನಾಗಿದೆ. ಬುದ್ಧಿಶ್ಚ ಪುಂಸೋ ವಯಸಾರ್ಯ ಸೇವಯ ಯಾವತ್ ಗುರುರ್ ಭಾರ್ಗವ ಆಗಮಿಷ್ಯತಿ. ಆಯಿತೆಂದು ಹೇಳಿದ. ತಥೇತಿ ಗುರುಪುತ್ರೋಕ್ತಂ ಅನುಜ್ಞಾಯೇದಮಬ್ರವೀತ್. ಈ ಗುರುಪುತ್ರರು, ಷಂಡಾಮರ್ಕರು ಹೇಳಿದ ಐಡಿಯಾ ಅವರಿಗೆ ಇಷ್ಟವಾಯಿತು, ಅವರಿಗೆ ನಚ್ಚಿತು. ನಚ್ಚಿತ ಮೆಚ್ಚಿತ ಏನು ಹೇಳ್ತಾರೆ? ಮೆಚ್ಚಿದ. ಗುರುಪುತ್ರೋಕ್ತಂ ಅನುಜ್ಞಾಯೇದಮಬ್ರವೀತ್. ಅವರಿಗೆ ಹೇಳಿದಾನೆ, ಧರ್ಮಾಹಸ್ಯೋಪದೇಷ್ಟ ವ್ಯಾಯ್ತಪ್ಪ, ಕಟ್ಟು ಹಾಕು, ಎಲ್ಲಿ ಹೊರಗೆ ಹೋಗದಂತೆ ನೋಡು. ಇಲ್ಲಿಲ್ಲೇ ಈ ರೂಮ್ನಲ್ಲೇ, ಈ ರೂಮ್ನಲ್ಲೇ, ಈ ಆಶ್ರಮದಲ್ಲೇ, ಈ ಗುರುಕುಲದಲ್ಲೇ ಒಂದು ರೂಮು, ಅಲ್ಲೆಲ್ಲೇ ಇಷ್ಟೇ ಇರಲಿ, ಹೊರಗೆ ಹೋಗಬಾರದು. ಒಂದು ಹೌಸ್ ಅರೆಸ್ಟ್ ಹಾಗೆ, ಹೌಸ್ ಅರೆಸ್ಟ್, ಎಲ್ಲಿ ಹೋಗಬಾರದು. ಅಷ್ಟೇ ಅಲ್ಲ, ನೀವು ಪ್ರತಿ ದಿವಸ ಹೇಳಬೇಕು ಅವರಿಗೆ. ಅವರಿಗೆ ಬುದ್ಧಿ, ತನಗೆ ಒಂದು ಬುದ್ಧಿ ಬಂತಲ್ಲ ವಿಷ್ಣು ವಿಷ್ಣು ಎಂದು, ಆ ಬುದ್ಧಿ ಮರೆತು ಹೋಗುವವರೆಗೂ ಉಪದೇಶ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ ಎಲ್ಲ ಹೇಳಬೇಕು. ಧರ್ಮ ಅಸ್ಯೋಪದೇಷ್ಟವ್ಯಾಹ ರಾಜ್ಞಾಮ್ಯೇ ಗೃಹಮೇದಿನಂ, ಗೃಹಸ್ಥ ಧರ್ಮಗಳು ಹೇಳಬೇಕು. ಪೌರುಷ, ಪರಾಕ್ರಮ, ರಾಜರ ಧರ್ಮ ಹೇಳಬೇಕು. ಈ ಭಕ್ತಿ ವ್ಯಕ್ತಿ ಸನ್ಯಾಸ ಧರ್ಮ, ಭಿಕ್ಷುಕನಾಗ್ತಾನೆ ಏನು ನಮ್ಮ ಮಗ, ಸನ್ಯಾಸ ಧರ್ಮ ಏಕೆ ಬೇಡ? ಈ ಧರ್ಮ ಹೇಳು. ಗೃಹಮೇದಿನಂ ಧರ್ಮಮರ್ಥಂಚ ಕಾಮಂಚ ನಿತರಾಂಚಾನುಪೂರ್ವಶಃ, ಧರ್ಮ ಅರ್ಥ ಕಾಮ ಎಲ್ಲ ಹೇಳಬೇಡ. ಪ್ರಹ್ಲಾದ ಯೋಚತು ರಾಜನ್ ಪ್ರಶ್ರತಾವನತಾಯ ಚ, ಇದರಿಗೆ ಹೇಳಿಬಿಡು ಎಂದು ಹೇಳಿದರು. ಪ್ರಹ್ಲಾದ ಮಾತ್ರ ಹಾಗೆ ನಿಂತುಕೊಂಡು ಏನು ಹೇಳಿದ್ದೆಲ್ಲ ಕೇಳ್ತಾ ಇದ್ದಾನೆ, ಹೇಳಿದ್ದೆಲ್ಲ ಕೇಳ್ತಾನೆ. ಶ್ಲೋಕ ಹೇಳಿದ್ದೆಲ್ಲ ಕಂಠಸ್ಥ ಮಾಡ್ತಾನೆ, ಹೇಳಿದ್ದೆಲ್ಲ ಹೇಳ್ತಾನೆ, ಮತ್ತೆ ಹೇಳು ಅಂದರೆ ವಾಪಸ್ ಹೇಳ್ತಾನೆ. ಮತ್ತೆ ವಿಷ್ಣು ಭಕ್ತಿ ಮಾತ್ರ ಬಿಡಲ್ಲ, ಏನು ಮಾಡಲ್ಲ, ಅದೊಂದು ವಿಚಿತ್ರವಾಗಿದೆ. ಯಥಾ ತ್ರಿವರ್ಗಂ ಗುರುಭಿರ ಆತ್ಮನೇ ಉಪಶಿಕ್ಷಿತಂ ನ ಸಾಧು ಮೇನೆ ತತ್ ಶಿಕ್ಷಾಂ ದ್ವಂದ್ವಾರಾಮೋಪವರ್ಣಿತಂ. ಅವರು ಉಪದೇಶ ಮಾಡಿದ್ದರು, ಇದೆಲ್ಲ ಲೌಕಿಕರ ಭೋಗಪರಾಯಣವಾದ ಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ ಭೋಗಪರಾಯಣವು. ಧರ್ಮ ಸ್ವಲ್ಪ ಒಳ್ಳೆಯದೇ, ಅದು ಸಕಾಮ ಧರ್ಮನೇ ಹೇಳುತ್ತಾ ಇದ್ದೀರಿ, ಲೌಕಿಕ ಧರ್ಮ ಅದೆಲ್ಲ ಅಲ್ಲ. ಇದೆಲ್ಲ ಬಿಟ್ಟು ಕೇವಲ ಪರಮಾತ್ಮನಿಗೆ ಶರಣು ಹುಕ್ಕುವುದು ಅದ್ಭುತವಾದ ಧರ್ಮ, ಅದೇ ಎಲ್ಲಕ್ಕಿಂತ ಹೆಚ್ಚಿನದು. ಅದು ಬೇಕು ಪ್ರಹ್ಲಾದನಿಗೆ. ಅದರಿಂದ ಅವರು ಹೇಳಿದ್ದೆಲ್ಲ ಕೇಳಿದ, ಅವ್ರಿಗೆ ಇಷ್ಟವಾಗಲಿಲ್ಲ. ಆದರೂ ಅವರು ಪಾಠ ಹೇಳಿ ಹೇಳಿ ಕೆಲವು ದಿವಸ ಯಾವುದೋ ಒಂದು ಪೌರೋಹಿತ್ಯ ಬಂತು. ಗುರುಗಳಿಗೆ ಪೌರೋಹಿತ್ಯ ಆಗಾಗ ಬರ್ತದೆ, ಏನೋ ದೊಡ್ಡ ಪೌರೋಹಿತ್ಯ, ಬಾ ಹಣ ಕೊಡ್ತಾರೆ ಅಂತ ಅಲ್ಲಿ ಹೋಗ್ಬಿಟ್ಟು. ಯಾರು ಈ ಗುರುಗಳೆಲ್ಲರು? ಬೇರೆ ಪೌರೋಹಿತ್ಯಕ್ಕೆ ಬೇರೆ ಊರಿಗೆ ಹೋದರು.
ಒಂದು ದಿವಸ ಎರಡು ದಿವಸ ಬಿಟ್ಟು ಬರ್ತೀವಿ, ಎರಡು ಮೂರು ದಿವಸ. ಎಲ್ಲರಿಗೂ ಹೇಳಿಬಿಟ್ಟು ನೋಡಿ, ಪ್ರಹ್ಲಾದ ಎಲ್ಲಿ ಓಡಿ ಹೋಗದಂತೆ ನೋಡು, ಮಕ್ಕಳಿಗೆ ಹೇಳಿಬಿಟ್ರೆ ನೋಡು, ಈ ಈ ಈ ಕಾಂಪೌಂಡ್ ದಾಟಿ ಹೋಗಬಾರ್ದು, ಇಲ್ಲೇ ಓಡಾಡಿರ್ಬೇಕು. ಓಡಾಡಿದ್ದರೆ ನಮ್ಮ ಭಟರಿಗೆ ಹೇಳು, ಸೇವಕರು ಇರುತ್ತಾರೆ, ಅವ್ರು ಬಂದು ಅವ್ರನ್ನ ಬಂದು ಕಟ್ಟು ಹಾಕಿ ಇಲ್ಲೇ ತಂದು ಹಾಕಿಬಿಡ್ತಾರೆ. ಮಕ್ಕಳಿದ್ದಾರೆ, ಮಕ್ಕಳ ಜೊತೆಗೆ ಇರುತ್ತಾರಲ್ಲ, ಮಕ್ಕಳೇನಾಗುತ್ತದೆ, ಆಯಿತು ಮಕ್ಕಳ ಜೊತೆಗೆ ಆಟ ಆಡ್ಕೊಳ್ತಾ ಇರಲಿ ಅಂದು ಬಿಟ್ಟು ಅವರು ಪೌರೋಹಿತ್ಯಕ್ಕೆ ಹೋಗಿದ್ದಾರೆ ಎರಡು ಮೂರು ದಿವಸ. ಅಷ್ಟರಲ್ಲಿ ಅವರು ಹೋಗಿದ್ದ ತಕ್ಷಣವೇ ಶ್ಲೋಕ ಹೇಳಿದ್ದರೆಲ್ಲ ಕಂಠಸ್ಥ ಮಾಡುವ, ಆ ಪುಸ್ತಕ ಗಿಸ್ತಕ ಅರ್ಥಶಾಸ್ತ್ರದ ಕಾಮಶಾಸ್ತ್ರ ಎಲ್ಲ ಪಕ್ಕಕ್ಕೆ ಹಾಕಿಬಿಟ್ಟ. ಪ್ರಹ್ಲಾದ ಮಕ್ಕಳಿಗೆ ಉಪದೇಶ ಶುರು ಮಾಡಿದೆ, ಪ್ರಹ್ಲಾದನೇ ಕ್ಲಾಸ್ ತಗೊಂಡು ಪಾಠ ಹೇಳುವುದು ಶುರು ಮಾಡಿದೆ. ಯಥಾಚಾರ್ಯ ಪರಾವೃತ್ತೋ ಗೃಹಮೇಧೀಯ ಕರ್ಮಸು ವಯಸ್ಸೈರ್ ಬಾಲಕೈಸ್ತತ್ರ ಸ್ವಪಹೂತ ಕೃತ ಕ್ಷಣೈ. ಮಕ್ಕಳಿಗೆ ಟೈಮ್ ಸಿಕ್ಕಿತು, ಓ ಗುರುಗಳಿಲ್ಲವಲ್ಲ, ಇವತ್ತು ಪಾಠ ಇಲ್ಲ, ಆಟ ಆಡ್ಕೊಳ್ಳೋಣ, ಮಕ್ಕಳು ಹೇಳಿದ್ದರು. ಆಟ ಆಡ್ಕೊಳ್ಳೋಣ ಬಾ ಎಂದು ಪ್ರಹ್ಲಾದನನ್ನು ಕರೆದರು ಮಕ್ಕಳೆಲ್ಲ. ಯಾಕಂದರೆ ಮೂರು ದಿವಸ ಅನಧ್ಯಾಯ ಅಲ್ಲವೇ, ಮೂರು ದಿವಸ ಅನಧ್ಯಾಯ ಮಕ್ಕಳಿಗೆ ಗೊತ್ತಾ? ಇಲ್ಲಿ ಇಲ್ಲಿ ವೇದ ವಿದ್ಯಾರ್ಥಿಗಳಿಗೆ ಚತುರ್ದಶಿ ಪೌರ್ಣಿಮಾ ಪ್ರತಿಪದ ಮೂರು ದಿವಸ ಬಂದರೆ ಆ ಬಾಯಿಗೆ ಮೂರು ದಿವಸ ಅನಧ್ಯಾಯವೇ. ಚತುರ್ದಶಿ ಪೌರ್ಣಿಮಾ ಆಗಲಿ ಅಮಾವಾಸ್ಯ ಆಗಲಿ ಮತ್ತು ಪ್ರತಿಪದ ಅಂದರೆ ಪಾಡ್ಯಮಿ, ಈ ಮೂರು ದಿವಸ ಕಂಟಿನ್ಯೂಸ್ ರಜಾ, ಮತ್ತೆ ದ್ವಿತೀಯ ಬಂದರೆ ಪಾಠ, ಮೂರು ದಿವಸ ರಜಾ. ಓಹ್ ಎಷ್ಟಾದರೂ ಆಡ್ಕೊಂಡು ಅನಧ್ಯಾಯ, ಹಾಂ ಅನಧ್ಯಯನ ಅನಧ್ಯಾಯ. ಅದರಿಂದ ಸೋಪಹೂತ ಅವರೆಲ್ಲರೂ ಪ್ರಹ್ಲಾದ ಬಾ ಆಟ ಆಡ್ಕೊಳ್ಳೋಣ ಬಾ, ಮೂರು ದಿವಸ ನಮಗೆ ತುಂಬ ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ, ಆಡ್ಕೊಳ್ಳೋಣ ಬಾ. ಅಥ ತಾನು ಶ್ಲಕ್ಷ್ಮ ಯಾವಾಚ ಪ್ರತ್ಯಾಹೂಯ ಮಹಾಬುಧ. ಪ್ರಹ್ಲಾದ ಹೇಳಿದ, ಆಟ ಏಕಪ್ಪ, ಆಟ ಆಡುವುದು ಸಾಕು, ಆಟ ಆಡಿ 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 ಏನೂ ಸುಮ್ಮನೆ ಟೈಮ್ ವೇಸ್ಟು, ನಾನೊಂದು ಮಾತು ಹೇಳ್ತೀನಿ ಬಾ ಎಂದು ಆಯ್ತೆಂದು ಎಲ್ಲರೂ ಬಂದು ಕುಳಿತಿದ್ದಾರೆ. ಎಲ್ಲರೂ ಬಂದು ಕುಳಿತಿದ್ದಾರೆ, ಪ್ರಹ್ಲಾದ ಉಪದೇಶ ಶುರು ಮಾಡಿದ. ಉವಾಚ ವಿದ್ವಾನ್ ತನ್ನಿಷ್ಠಾಂ ಕೃಪಯಾ ಪ್ರಹಸನ್ನಿವ. ಅವರ ಮೇಲೆ ದಯದಿಂದ ಒಂದು ಒಂದು ಮುಗುಳು ನಗುನಿಂದ ತೇತೇ ತದ್ಗೌರವಾತ್ ಸರ್ವೇ. ಪ್ರಹ್ಲಾದನೆಂದರೆ ಏನೋ ಎಲ್ಲರಿಗೂ ಗೌರವ, ಯಾಕಂದರೆ ರಾಜನ ಮಗ ಬಂದು ಮಹಾಬುದ್ಧಿವಂತ, ಮಹಾಬುದ್ಧಿವಂತ ಗುರುಗಳ ಗುರುಗಳ ಹತ್ತಿರ ಎಲ್ಲರ ಶಿಷ್ಯರಲ್ಲಿ ಇವನು ಮಹಾಬುದ್ಧಿವಂತ. ಅದಕ್ಕಾಗಿ ಶಿಷ್ಯರೆಲ್ಲ ಇವರು ಮಾತು ಕೇಳಿದರೆ ಆಯ್ತು ಎಂದು ಎಲ್ಲರೂ ಕುಳಿತಿದ್ದಾರೆ. ಯಕ್ತ ಕ್ರೀಡಾ ಪರಿಚ್ಛದ ಆ ಆಟ ವಸ್ತುಗಳಲ್ಲಿ ಪಕ್ಕಕ್ಕೆ ಬಿಸಾಕಿ ಬಂದು ಕೂತಿದ್ದಾರೆ. ಬಾಲಾನ ದೂಷಿತ ದಿಯೋ ದ್ವಂದಾರಾಮ ವಿತಹಿತೈ. ಇನ್ನೂ ಮಕ್ಕಳಿಗೆ ಲೌಕಿಕ ಭೋಗಪರಾಯಣತ ಹಣ ಸಂಪಾದನಾ ಇನ್ನೂ ಬುದ್ಧಿ ಬಂದಿಲ್ಲ. ಕೆಲವರಿಗೆ ಈಗಲೇ ಸೆಲ್ಫೋನ್ಗಳು, ಹಣ, ಟಿವಿಗಳು, ಮನೆ ಸಂಪಾದನ ಅದೆಲ್ಲ ಇರುತ್ತೆ ಅವರಿಗೆ ಬುದ್ಧಿ. ಮಕ್ಕಳಿಗೆ ಇನ್ನು ಭೋಗ ದೃಷ್ಟಿ ಬಂದಿಲ್ಲ, ಇನ್ನೂ ಚಿಕ್ಕ ವಯಸ್ಸಿದೆ. ಈ ವಯಸ್ಸಿನಲ್ಲಿ ಹೇಳಿದ್ದರೆ ಸಂಸ್ಕಾರ ಒಳ್ಳೆಯದಾಗುತ್ತದೆ. ಮೊದಲೇ ಪರ್ಯುಪಾಸತ ರಾಜೇಂದ್ರ ತನ್ಯಸ್ತ ಹೃದಯ ಕ್ಷಣ ತಾನಾಹ ಕರುಣೋ ಮೈತ್ರೋ ಮಹಾಭಾಗವತೋ ಸುರ. ಪರಮಭಾಗವತಃ ಮಹಾಭಾಗವತನಾದ ಪ್ರಹ್ಲಾದ ಅವರಿಗೆ ಉಪದೇಶ ಶುರು ಮಾಡಿದ್ದಾನೆ. ಇತಿ ಸಪ್ತಮಸ್ಕಂದೇ ಪ್ರಹ್ಲಾದಾನುಚರಿತೆ ಪಂಚಮೋಧ್ಯಾಯ. ಈಗ ಆರನೇ ಅಧ್ಯಾಯ, ಆರನೇ ಅಧ್ಯಾಯದಲ್ಲಿ ಉಪದೇಶ ಶುರು ಮಾಡ್ತಾನೆ. ವೈರಾಗ್ಯ ಉಪದೇಶ ಮಾಡ್ತಾನೆ. ಭಗವದ್ಭಕ್ತಿ, ವೈರಾಗ್ಯ, ಜ್ಞಾನ ಮೂರು ಹೇಳ್ತಾನೆ. ಮೊದಲು ವೈರಾಗ್ಯ, ನಂತರ ಭಕ್ತಿ, ನಂತರ ಬ್ರಹ್ಮಜ್ಞಾನ ಮೂರು ಹೇಳ್ತಾನೆ. ಎರಡನೇ ಅಧ್ಯಾಯವೆಲ್ಲ ಪ್ರಹ್ಲಾದನ ಉಪದೇಶ. ಈಗ ಈ ಮುಂದಿನ ಅಧ್ಯಾಯ ಹೇಳ್ತಾ ಪ್ರಹ್ಲಾದ ಉವಾಚ ಉಪದೇಶ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಏನಪ್ಪ, ಚಿಕ್ಕ ವಯಸ್ಸಿನಲ್ಲೇ ಭಗವದ್ಭಕ್ತಿ, ಸಾಧನ, ಜಪ, ಪಾರಾಯಣ, ಸೇವಾ ಮಾಡಿಕೊಳ್ಳಬೇಕು. ಗುರುಗಳ ಸೇವಾ, ಭಗವಂತನ ಸೇವಾ, ಪ್ರದಕ್ಷಿಣೆ ಮಾಡೋಣ, ಪಾರಾಯಣ ಮಾಡೋಣ, ಜಪ ಮಾಡೋಣ. ಏಕೆಂದರೆ ಸ್ವಲ್ಪ ವಯಸ್ಸು ಹೆಚ್ಚಾದರೆ ಮನುಷ್ಯರಿಗೆ ಭೋಗ ಸಂಪಾದನೆಗಳು ಹೋಲಿಸಿಕೊಳ್ಳುವುದು, ಅಯ್ಯೋ ಅವರಿಗೆ ಹೆಚ್ಚಿದೆ ನಮಗಿಲ್ಲ, ಇದೇ ಹೆಚ್ಚಾಗ್ತದೆ ಜನರು. ಏಕೆಂದರೆ ವಯಸ್ಸು ಬಂದರೆ ಇನ್ನೊಬ್ಬರ ಜೊತೆಗೆ ಹೋಲಿಕೆ ಹೆಚ್ಚಾಗಿ ಬಿಡ್ತದೆ, ಮಕ್ಕಳಿಗೆ ಆ ದೃಷ್ಟಿ ಇಲ್ಲ. ಈ ವಯಸ್ಸಿನಲ್ಲೇ ಭಗವದ್ಭಕ್ತಿ ತಿಳ್ಕೊಳ್ಳುವುದು ಒಳ್ಳೆಯದು. ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಭಾಗವತ ಧರ್ಮವನ್ನು ಹೀಗೆ ಆಚರಿಸೋಣ. ದುರ್ಲಭಂ ಮಾನುಷಂ ಜನ್ಮ, ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಮನುಷ್ಯ ಜನ್ಮ ದುರ್ಲಭ ಅಪ್ಪ, ತದಪ್ಯ ಧ್ರುವಮರ್ಥದಂ. ಅಷ್ಟೇ ಅಲ್ಲ, ಮನುಷ್ಯ ಜನ್ಮ ದುರ್ಲಭ, ಆ ಮನುಷ್ಯ ಜನ್ಮ ಆದರೂ ಸ್ವಲ್ಪ ಬುದ್ಧಿ ಬಂದು ಸ್ವಲ್ಪ ಸತ್ಸಂಗತ್ಯ ಸಿಕ್ಕುವುದು ಇನ್ನೂ ದುರ್ಲಭ. ಯಥಾ ಹಿ ಪುರುಷಸ್ಯೇಹ ವಿಷ್ಣೋಃ ಪಾದೋಪಸರ್ಪಣಂ. ಅದರಿಂದ ಭಗವಂತನ ಚರಣ ಸೇವ, ವಿಷ್ಣುಪಾದ ಸೇವ ಅವಕಾಶ ಸಿಕ್ಕುವುದು ಮನುಷ್ಯ ಜನ್ಮ, ಸತ್ಸಾಂಗತ್ಯ, ಭಗವದ್ಭಕ್ತಿ ಮೂರು ಸಿಕ್ಕುವುದು ಮಹಾಕಷ್ಟ, ದುರ್ಲಭ. ಅದಕ್ಕಾಗಿ ಮೂರು ಯಾವಾಗ ಸಿಕ್ತದೋ ಆವಾಗಲೇ ಮಾಡಿಬಿಡೋಣ. ಯದೇಶ ಸರ್ವಭೂತಾನಾಂ ಪರಮಾತ್ಮ, ಎಲ್ಲ ಪ್ರಾಣಿಗಳಿಗೆ ಪ್ರಿಯ, ಎಲ್ಲರಿಗೀ ಆತ್ಮ, ಎಲ್ಲರಿಗೀ ರಕ್ಷಕ. ಆ ಭಗವಂತನನ್ನು ಬಿಟ್ಟು ಬೇರೆ ಲೌಕಿಕ ವಸ್ತುಗಳನ್ನು, ಭೋಗಗಳನ್ನು, ನೆಂಟರನ್ನು ನಂಬಿಕೊಳ್ಳುವುದೇಕೆ? ಪರಮಾತ್ಮನೇ ಎಲ್ಲರಿಗೆ ರಕ್ಷಕ. ಸುಖಮ ಇಂದ್ರಿಯಕಂ ದೈತ್ಯ. ಇಂದ್ರಿಯ ಸುಖಕ್ಕೆ ನೋಡಬೇಡಪ್ಪ, ಇಂದ್ರಿಯ ಸುಖಗಳು
ಪ್ರಾಣಿ ಜನ್ಮದಲ್ಲಿಯೂ ಸಿಕ್ಕುತ್ತವೆ. ಏಕೆ, ಯಾವ ಜನ್ಮದಲ್ಲಿ ಆದರೆ ಸಿಗ್ತವೆ. ಇಂದ್ರಿಯ ಸುಖ ಒಂದೇ, ಎಲ್ಲಿದ್ದರೂ ಒಂದೇ ಅಲ್ಲವೇ. ಹುಲ್ಲು ಕಡ್ಡಿ ತಿಂದರೆ ಆ ಪ್ರಾಣಿಗಳಿಗೂ ಅದೇ ಸುಖ ಆಗುತ್ತದೆ, ಎಲ್ಲರಿಗೂ ಆಗುತ್ತದೆ ಹಸಿವಿಂಗಿದ್ದರೆ. ಅದರಿಂದ ಯಾವ ಜನ್ಮದಲ್ಲಿ ಆಗುತ್ತದೆ, ದೈತ್ಯ ದೇಹ ಯೋಗೇನ ದೇಹಿನಾಂ, ದೇಹ ಯಾವ ಜನ್ಮ ಯಾವ ದೇಹ ಸಿಕ್ಕಿದ್ದರೂ ಸರ್ವತ್ರ ಲಭ್ಯತೆ ದೈವ ಪೂರ್ವಪುಣ್ಯದಿಂದ ಎಲ್ಲರಿಗೆ ಯಾವುದೋ ಒಂದು ಐಂದ್ರಿಯಕ ಸುಖ ಸಿಗ್ತದೆ. ಯಥಾ ದುಃಖಂ ಯಥಾ ದುಃಖಂ ಅಯತ್ನತಃ. ಇಲ್ಲಿಂದ ಒಳ್ಳೆಯ ಮಾತು, ದುಃಖವು ತಾನು ತಾನೇ ಹೇಗೆ ಬರುತ್ತದೋ ಬರ್ತದೆ ಹೋಗ್ತದೆ, ಸುಖವು ಹಾಗೆ ತಾನೇ ಬರುತ್ತದೆ ಹೋಗ್ತದೆ, ಪ್ರಯತ್ನ ಮಾಡಬೇಕಾಗಿಲ್ಲ. ಇಂದ್ರಿಯ ಸುಖ ನೀವೆಷ್ಟು ಪ್ರಯತ್ನ ಮಾಡಿದರೂ ಬರುವಾಗಲೇ ಬರುತ್ತದೆ. ಇಂದ್ರಿಯ ಸುಖ ಬಂದದ್ದು ಪರ್ಮನೆಂಟ್ ಇರಲ್ಲ, ಮತ್ತೆ ಸ್ವಲ್ಪ ಹೊತ್ತಕ್ಕೂ ತಾನು ಹೋಗೆ ಹೋಗ್ತದೆ. ದುಃಖವು ತಾನೇ ಬರುತ್ತದೆ, ಬಂದಿದ್ದು ಮತ್ತೆ ತಾನು ಹೋಗೆ ಹೋಗ್ತದೆ. ದುಃಖವು ತಾನೇ ತಾನು ನಾವು ಬೇಡಿಕೊಳ್ಳದಿದ್ದರೂ ಪ್ರಯತ್ನ ಮಾಡದಿದ್ದರೂ ದುಃಖ ತಾನು ಹೇಗೆ ಬರುತ್ತದೋ ಸುಖವೂ ತಾನೇ ಬರುತ್ತದೆ. ಇಂದ್ರಿಯ ಸುಖ ಅಲ್ಲವೇ ಬದಲಾಯಿಸ್ತದೆ ನೋಡಿ, ಬಾ ಶಕೆ ಶಕೆ ಇದೆ, ಸ್ವಲ್ಪ ಹೊತ್ತಕ್ಕೆ ತಾನೇ ತಂಪಾಗ್ತದೆ, ತಾನೇ ಆಯ್ತಲ್ಲ ಸುಖ, ಅಪ್ರಯತ್ನವಾಗಿ ತಾನೇ ಸುಖವಾಗ್ತದೆ. ಏನು ಹಸಿವು ಹಸಿವು ಎಂದು ಆಗ್ತೀವಿ, ಅಲ್ಲಿ ಹೋಗಿ ಊಟ ಮಾಡ್ತಿಂತೀವಿ, ಮನಸ್ಸಿಗೆ ಸಮಾಧಾನವಾಯ್ತಾ ಅಲ್ಲ. ಸ್ವಲ್ಪ ಹೊತ್ತು ನಿಂತಿರ್ತೀವಿ, ಅಪ್ಪ ತುಂಬ ಹೊತ್ತಾಯ್ತು ನಿಂತಿದ್ದೀವಿ ಎಂದು ಕುಳಿತಿರ್ತೀವಿ, ಕುಳಿತಿರುವಾಗ ಹಾಯ್ ಸುಖವಾಯ್ತಾ ಅಲ್ಲ. ಇಂಥದ್ದು ಸ್ವಲ್ಪ ನಿಂತುಕೊಂಡರೆ ಸುಖ, ಸ್ವಲ್ಪ ಕುಳಿತುಕೊಂಡರೆ ಸುಖ, ಸ್ವಲ್ಪ ಊಟ ಮಾಡಿದರೆ ಸುಖ, ಸ್ವಲ್ಪ ನಡೆದು ಸ್ವಲ್ಪ ತುಂಬ ಹೊತ್ತಾಯಿತು ಕೂತ್ಕೊಂಡು ಕಾಲಿಗೆ ಏನಾಗ್ತದೆ ಸುಸ್ತಿ ಆಗ್ತದೆ, ಸ್ವಲ್ಪ ನಡ್ಕೊಂಡಿದ್ದರೆ ಹಾಯ ಆರಾಮಾಗ್ತದೆ. ಇಂಥ ವಿಷಯೇಂದ್ರಿಯ ಸುಖಗಳು ತಾವು ತಾವೇ ಬರುತ್ತವಪ್ಪ, ಇದಕ್ಕೋಸ್ಕರ ದೊಡ್ಡ ಪ್ರಯತ್ನ ಬೇಕಾಗಿಲ್ಲ. ದುಃಖವು ತಾನೇ ಬಂದ ಹಾಗೆ ಸುಖವು ಬರುತ್ತದೆ. ಅದರಿಂದ ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಡ. ಪ್ರಯತ್ನ ಮಾಡತಕ್ಕದ್ದು ಮನಸ್ಸನ್ನು ಶುದ್ಧಗೊಳಿಸುವುದು, ವೈರಾಗ್ಯ ಪಡ್ಕೊಳ್ಳುವುದು, ಭಕ್ತಿಗೆ ಪ್ರಯತ್ನ ಮಾಡಬೇಕು. ಅಂದರೆ ಮನಸ್ಸನ್ನು ಶುದ್ಧಗೊಳಿಸಬೇಕು, ಭಗವತ್ ಸ್ಮರಣ ಆ ಭಕ್ತಿಭಾವ ಅದಕ್ಕೆ ಹೆಚ್ಚು ಪ್ರಯತ್ನ ಮಾಡಬೇಕೇ ಹೊರತು. ಅಂದರೆ ಅರ್ಥವೇನೆಂದರೆ ಯಾವುದು ತಾನು ಬರುತ್ತದೋ, ಬಂದ ನಂತರ ಹೋಗೆ ಹೋಗುತ್ತದೋ, ಅದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಲಕ್ಷ ಲಕ್ಷ ಖರ್ಚು ಮಾಡಿ ಹೋಗುವ ವಸ್ತುವಿಗೂ ಕಷ್ಟ ಪ್ರಯತ್ನ ಮಾಡಿದರೆ ಏನಪ್ಪ ಅಂದರೆ ನೋಡು, ಬಿಸಿಲು ಕಾಲ ಇಲ್ಲಿದೆ, ಹಬ್ಬ ಬಿಸಿಲು ಇದೆ ತಂಪಾಗಬೇಕು ಎಂದು ಏನೋ ಎ ಸಿ ತಂದು ಲಕ್ಷಗಟ್ಟಲೆ ಖರ್ಚು ಮಾಡಿ ಅಲ್ಲಿಂದ ಬರಬೇಕಂತೆ, ಲಕ್ಷ ಖರ್ಚು ಮಾಡಿದೆ, ಆಯಿತು ಲಕ್ಷ ಕಳಿಸಿಬಿಟ್ಟ. ಅವರು ಹೇಳ್ತಾನೆ ಮೊದಲು ಮನುಷ್ಯನನ್ನು ಕಳಿಸಿದ, ಅವ್ರು ಹೇಳ್ದ ಹಣ ಕೊಡುವವರೆಗೂ ಎ ಸಿ ಕೊಡಲ್ಲ ಎಂದು ಹೇಳಿ ಆಯ್ತೆಂದು ಮನುಷ್ಯನನ್ನೇ ಕಳಿಸಿಬಿಟ್ಟ. ಇದರಿಂದ ಒಂದು ವಾರ ದಿವಸ ಆಯಿತು ಟೈಮ್ ವೇಸ್ಟ್. ಮತ್ತೆ ಇನ್ನೊಬ್ಬ ಮನುಷ್ಯನನ್ನು ಕಳಿಸಿದ ಅವ್ರೇನು ಹೇಳಿದ ಹಣ ಕೊಡಬೇಕು, ಅವ್ರು ವಾಪಸ್ ಬಂದು ಹೇಳಿದ ಆಯ್ತಪ್ಪ ಹಣ ಕೊಡ್ತೀವಿ ನಾವು ಕಳಿಸೋಕ್ಕೆ ಹೇಳು ಅಂದರೆ ಮತ್ತೆ ಒಂದು ಹೇಳಿದ, ಮತ್ತೆ ಹೇಳ್ತಾನೆ ಅಲ್ಲಲ್ಲ ನೆಟ್ ಕ್ಯಾಶ್ ಈಗ ಕೊಡಬೇಕು ಆವಾಗ. ಮತ್ತೆ ಬಂದ, ಮತ್ತೆ ಆಯ್ತಪ್ಪ ಎಂದು ಹಣ ತಯಾರು ಮಾಡಿ ಅದು ಖರ್ಚು ಮಾಡಿ ಮತ್ತೆ ಕಳಿಸಿಬಿಟ್ಟು ಅವರು ಆಯಿತು ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳಿದ. ಏಕೆಂದರೆ ನಮಗೇನು ಬೆಲೆ ಬ್ಯುಸಿ ಇದ್ದೀವಿ, ಈ ಮಷಿನ್ ಅಲ್ಲಿಂದ ಬರಬೇಕು, ಈ ಮಷಿನ್ ಇನ್ನೊಬ್ಬರಿಗೆ ಕೊಟ್ಟು ಬಿಟ್ಟಿದ್ದೀವಿ ಬರ್ತದೆ ಕಳಿಸ್ತೀವಿ ಅಂತ ಹೇಳಿ. ಈಗ ಬರ್ತದೆ ಈಗ ನಾಳೆನೇ ಕಳಿಸ್ತೀವಿ, ಈಗ ಚಿಂತೆ ಆಯಿತು, ಈಗ ನಾಳೆ ಅಂದರೆ ಐದು ಬಾರ ದಿವಸ ಆಯಿತು, ಅಷ್ಟರೊಳಗೆ ಇನ್ನೇನಾಯಿತು, ಹಾಂ ಈಗ ಕಳಿಸ್ತಾ ಇದ್ದೀವಿ ಎಂದು ಹೇಳಿದರು. ಅದಕ್ಕೆ ನಮಗೊಂದು ವೆಹಿಕಲ್ ಸಿಗಲಿಲ್ಲ ಎಂದು ಹೇಳಿದರು, ಮತ್ತೆ ವೆಹಿಕಲ್ ಬಂತು ಎಂದು ಹೇಳಿದರು, ಮತ್ತೆ ಅಲ್ಲಿಂದ ತಂದರು ಅಲ್ಲ, ಅದಕ್ಕೆ ಟ್ರಾನ್ಸ್ಪೋರ್ಟ್ ಖರ್ಚು ಮಾಡಿದ್ದಾರೆ, ಮತ್ತೆ ಎ ಸಿ ತಂದು ಇಲ್ಲಿ ಫಿಕ್ಸ್ ಮಾಡುವಕ್ಕೆ ಇಂಜಿನಿಯರ್ ಬೇಕೆಂದು ಹೇಳಿದರು, ಇವರಿಗೆ ಆಗಲಿಲ್ಲ, ಮತ್ತೆ ಇಂಜಿನಿಯರ್ ಬೇಕಂದರೆ ಅವರೆಲ್ಲ ಔಟ್ ಆಫ್ ಸ್ಟೇಷನ್, ಅವರೇನೋ ಲೀವ್ನಲ್ಲಿದ್ದಾನೆ ಅಂತ, ಮತ್ತೆ ಕಾಯುತ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬರು ಬಂದು ಅವನಾಗಿ ಫಿಕ್ಸ್ ಮಾಡಿದ, ಏನೋ ಸ್ವಲ್ಪ ಹಾಳಾಯಿತು, ಒಂದು ಪಾರ್ಟ್ ಇಲ್ಲ, ಅದು ಅಲ್ಲಿಂದ ಬೆಂಗಳೂರಿನಿಂದ ತರಬೇಕು. ಮತ್ತೆ ಹೊರ ಇನ್ನೊಂದು ವಾರ, ಇನ್ನೊಂದು 10 ದಿವಸ ಕಳೆದು ಹೋಯಿತು. ಆವಾಗ ಬಂದು ರಿಪೇರ್ ಮಾಡಿದ, ನಾಳಿನಿಂದ ವರ್ಷನೇ ಮಳೆಗಾಲ ಶುರುವಾಯಿತು. ಗೊತ್ತಾಯ್ತಾ ಈಗ ಕಥೆಯ ಸಾರ ಇಲ್ಲಿದೆ, ರಹಸ್ಯ ಎಲ್ಲ. ಅಂದರೆ ನಾವು ಕಷ್ಟಪಟ್ಟು ಇಷ್ಟು ಪ್ರಯತ್ನ ಮಾಡಿ ಏನೋ ಮಾಡಿ ಅವ್ರನ್ನ ಬೈದು ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದ ಏನಾಯ್ತಂದ್ರೆ ತಾನೇ ತಾನೇ ಹೋಗುತ್ತದಪ್ಪ. ಇದಕ್ಕೋಸ್ಕರ ಇಷ್ಟೇಕೆ, ಈಗ ನೀವು ಎ ಸಿ ಬಂದು ಏನು ಮಾಡಬೇಕು, ಈಗ ಮಳೆಗಾಲದಿಂದ ಬಳಸೋಕ್ಕಾಗಲ್ಲ, ಏಕೆ ತಂಪು ಮೊದಲೇ ಸರಿ ಆಗ್ತಾ ಇದೆ, ಬಿಡಪ್ಪ ನಂತರ ನೋಡೋಣ ಇದು, ಅವ್ರು ರಿಪೇರ್ ಮಾಡಿ ಇಟ್ಟ, ನಂತರ ನೋಡೋಣ ಇದು. ಈಗ ಮಳೆಗಾಲ ಮುಗೀತು, ಸ್ವಲ್ಪ ಬಿಸಿಲು ಕಾಲ ಬಂತು, ಈಗ ಆವಾಗ ಆನ್ ಮಾಡಿದರೆ ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ಹೇಳಿದರೆ ತುಂಬ ದಿವಸ ನೀವು ಬಳಸಲಿಲ್ಲ ಅದಕ್ಕಾಗಿ ಹಾಳಾಯಿತು, ಮತ್ತೊಂದು ಸಲ ರಿಪೇರ್ ಮಾಡಿ. ಏಕಪ್ಪ ಇದೆಲ್ಲ ಅದಕ್ಕಾಗಿ ಏನು ಹೇಳಿದ್ರಂದರೆ ಪ್ರಯತ್ನ ಭಗವದ್ ಭಕ್ತಿಗೋಸ್ಕರ, ಸಂಸ್ಕಾರವನ್ನು ಮನಸ್ಸಿನ ಸಂಸ್ಕಾರ ಬದಲಾಯಿಸುವುದಕ್ಕೆ, ಮನಸ್ಸನ್ನು ಶುದ್ಧಗೊಳಿಸುವುದಕ್ಕೆ ಇದಕ್ಕೋಸ್ಕರ ಮಾಡಬೇಕೇ ಹೊರತು ಇದೆಲ್ಲ ಏಕಪ್ಪ. ಇಂಥದ್ದು ಕಥೆಗಳನ್ನು ನಾನು ತುಂಬ ಸೃಷ್ಟಿ ಮಾಡ್ತೀನಿ, ಮಾಡಬಹುದು ಬಿಟ್ಟರೆ ಸಾಕು, ತುಂಬ ಕಲ್ಪನೆ ಮಾಡಬಹುದು. ಅಂದರೆ ಯಾವುದು ಯಾವುದರಲ್ಲಿ ನಿಜವಾಗಿ ಪ್ರಯತ್ನ ಮಾಡಿದ್ದರೆ ಜನ್ಮ ಜನ್ಮಗಳು ಧನ್ಯವಾಗುತ್ತವೋ ಅದರಲ್ಲಿ ಪ್ರಯತ್ನ ಮಾಡಬೇಕು. ನಿಮ್ಮ ಮಾಡಿರುವ ಪ್ರಯತ್ನದ ಫಲ
ಅನೇಕ ಜನ್ಮ ಜನ್ಮಗಳವರ ಮನಸ್ಸು ಶುದ್ಧವಾಗುತ್ತದೆ, ಭಕ್ತಿ ಸಿಗ್ತದೆ, ಭಗವಂತನ ಅನುಗ್ರಹ ಸಿಗ್ತದೆ, ಅದು ದೊಡ್ಡದು, ಎಲ್ಲಕ್ಕಿಂತ ಹೆಚ್ಚಿನದು. ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕೇ ಹೊರತು ಈ ಸಣ್ಣ ಪುಟ್ಟ ವಸ್ತುವು ಕಷ್ಟಪಟ್ಟರು ಅಲ್ಲಿ ತಿರುಗಿ ತಿರುಗಿ ಮತ್ತೆ ಅಲ್ಲಿಗೆ ಬರ್ತದೆ. ಏನಪ್ಪ ಇಷ್ಟು ಮಾಡಿದರೂ ಪ್ರಯೋಜನವಿಲ್ಲ. ನಾನು ಹೇಳಿದ್ದು ಇದು ಎ ಸಿ ಉದಾಹರಣ. ಈ ತರಹ ಅಲ್ಲ, ಸ್ವಲ್ಪ ಬದಲಾಯಿಸಿದ್ದರೆ ನಮ್ಮ ಜೀವನದಲ್ಲಿ ಇಂಥದ್ದು ತುಂಬ ಆಗುತ್ತವೆ ನೋಡಿ, ಆಗುತ್ತವೆ, ಏನೋ ಆಗುತ್ತವೆ. ಎಷ್ಟೋ ಮಾಡಿ ಮಾಡಿ ಕೊನೆಗೆ ಅಲ್ಲ ವ್ಯರ್ಥ ಆಗ್ತದೆ, ಅದೆಲ್ಲ ಮಾಡಿದಂತೆ ಅಲ್ಲ ವೇಸ್ಟ್ ಆಯಿತು, ಮತ್ತೆ ಅದೇ ಆಯಿತು. ಅದರಿಂದ ಏಕಪ್ಪ ಇಷ್ಟೆಲ್ಲ ಆಶೆ ಇಟ್ಕೊಂಡು ಮಾಡುವುದು, ನಡೆಯುತ್ತದೆ ಪ್ರಪಂಚ ನಡೆಯಲಿ, ತಾತ್ಕಾಲಿಕವಾಗಿ ಏನೋ ಮಾಡು ಮುಗಿಯುತ್ತದೆ, ಟೆಂಟೇಟಿವ್ ಏನೋ ಮಾಡು ಮುಗಿಯುತ್ತದೆ, ಏನೋ ಕೈ ಇಲ್ಲ, ಅದೇನು ಹೇಳ್ತದೆ ನೋಡಿ, ಅದು ಬೀಸನ ಕರೆನ್ಸಿ, ಅದೇ ಆ ಬೀಸನಿಗೇನೋ ಯಾವುದೋ ಯಾವುದೋ ಸಣ್ಣದು ಮಾಡ್ಕೋ, ಆ ಕೆಲಸ ನಡೆಯುತ್ತದೆ ಮುಗಿಯುತ್ತದೆ, ಆ ದಿವಸ ಮುಗಿದರೆ ಸಾಕು ಬೇಕಾ? ಹಾಂ ಅಷ್ಟೇ ಅಷ್ಟೇ. ಓ ಬ್ಯಾಟ್ರಿ ಇರುತ್ತೆ, ಇದೇ ಫ್ಯಾನ್ ಇದೆಯಲ್ಲ. ಸೊ ಫ್ಯಾನ್ಗಳು ಸಿಗ್ತವೆ, ಚಿಕ್ಕ ಫ್ಯಾನ್ ಹೀಗೆ ಹೀಗೆ ತಿರುಗುವುದು, ಇಷ್ಟೇ ಒಂದು ಬೊಂಬೆ ಚಿಕ್ಕ ಮಕ್ಕಳದು ಹಾಗೆ, ಅದು ನೀವು ಚಾರ್ಜ್ ಮಾಡಬಹುದು, ಅದರಲ್ಲಿ ಬ್ಯಾಟ್ರಿ ಇರುತ್ತದೆ. ನಮ್ಮ ಇದರ ಹಾಗೆಯೇ ಅಲ್ಲಿ ಇಟ್ಕೊಂಡ್ರೆ ಒಬ್ಬನೇ ಮನುಷ್ಯನಿಗೆ ಇಷ್ಟೇ ಮುಖಕ್ಕೆ ಮಾತ್ರ ಆಗುತ್ತೆ, ಇಲ್ಲಿ ಇಲ್ಲಿ ಮುಖಕ್ಕೆ ತಂಪಾಗ್ತದೆ, ಇಲ್ಲಿ ಬೆವರಾಗುತ್ತದೆ, ಚಿಕ್ಕದಿರುತ್ತದೆ ಫ್ಯಾನ್. ನೋಡಿದೆ ಅದೆಲ್ಲ ನೋಡಿದೆ ನಾನು, ಅದರಲ್ಲಿ ಚಿಕ್ಕ ಚಿಕ್ಕ ಇದಕ್ಕಿಂತ ಚಿಕ್ಕದು, ಇನ್ನೂ ಸ್ವಲ್ಪ ದೊಡ್ಡದು, ಇನ್ನೂ ಸ್ವಲ್ಪ ದೊಡ್ಡದು, ಬಗೆ 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 ಐದಾರು ಬಗೆ ಇದೆ, ಬಗೆ ಬಗೆ. ಏನು ಅವರಿಗೆ ಏನು ಹಣ ಬೇಕು, ಏನು ಅಟ್ರಾಕ್ಷನ್ ಮಾಡಿ ಸೇಲ್ ಮಾಡಬೇಕು, ನಂತರ ನಿಮಗೆ ಎರಡು ದಿವಸಕ್ಕೆ ಹಾಳಾಗ್ತದೆ, ಬಿಸಾಕು, ಅವ್ರಿಗೆ ಹಣ ಬಂತಲ್ಲ ಸಾಕು, ಇದೆಲ್ಲ ಸುಮ್ಮನೆ ಮೋಸ, ಏನೋ ನಡೆಯುತ್ತದೆ, ಇದೆಲ್ಲ ಲೋಕ ವ್ಯವಹಾರ. ಆದ್ದರಿಂದ ಪ್ರಯತ್ನ ಅದಕ್ಕೋಸ್ಕರ ಮಾಡಬೇಕಪ್ಪ, ಇದಕ್ಕಲ್ಲ ಎಂದು ಪ್ರಹ್ಲಾದ ಹೇಳ್ತಾನೆ. ತತ್ ಪ್ರಯಾಸೋ ನ ಕರ್ತವ್ಯೋ ತ ಆಯುರ್ವೇಯ ಪಯಂ. ಆಯುಷ್ಯು ತಾನೇ ತಾನೇ ಮುಗಿಯುತ್ತದೆ, ಭೋಗಗಳು ಅನುಭವಿಸಿದ್ದರೂ ವಯಸ್ಸು ಆಗುತ್ತದೆ, ಶರೀರ ಹೋಗುತ್ತದೆ. ಈ ಹೋಗುವ ಶರೀರಕ್ಕೋಸ್ಕರ ಏಕೆ? ಒಳಗಿನ ಸಂಸ್ಕಾರ ಮಾಡ್ಕೋ, ಮನಸ್ಸು ಶುದ್ಧ ಮಾಡ್ಕೋ, ಸಾತ್ವಿಕ ಮಾಡ್ಕೋ, ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ, ಬ್ರಹ್ಮಚರ್ಯ ಪಟ್ಕೋ. ಅದರಿಂದ ಮನಸ್ಸು ಶುದ್ಧವಾಗಿದ್ದರೆ ಆ ಒಳಗಿನ ಆನಂದ ನಿಮಗೆ, ಅದು ಅನಂತ ಕಾಲ ಇರುತ್ತದೆ ಆ ಆನಂದ. ಆ ಅನಂತ ಕಾಲಕ್ಕೆ ನೀವು ಎಷ್ಟು ಕಷ್ಟಪಟ್ಟರೆ ಈ ಸಾಧನದ ಫಲ ಯುಗ ಯುಗಗಳು ಆನಂದವಾಗಿರುತ್ತದೆ. ಅದಕ್ಕೋಸ್ಕರ ಮಾಡಪ್ಪ, ಈ ಅಲ್ಪ ಸ್ವಲ್ಪಕ್ಕೋಸ್ಕರ ಏಕೆ ಇಷ್ಟು ಕಷ್ಟ? ಈಗ ನತತಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ಭಗವಂತನ ಭಕ್ತಿಯಿಂದ ನಿಮ್ಮ ಮನಸ್ಸಿಗೆ ಎಷ್ಟು ಆನಂದವಾಗ್ತದೋ ಇವುದು ಯಾವ ಭೋಗಗಳಿಂದ ಆಗಲ್ಲ. ಇಂತು ವೈರಾಗ್ಯ ಭಕ್ತಿ, ವೈರಾಗ್ಯ ಭಕ್ತಿ ಹೇಳುತ್ತಾ ಹೋಗ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಉಪದೇಶ ಇದೆ, ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.